ಕನ್ನಡದ ಮಾತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸುಸಜ್ಜಿತವಾದ ಕಣ್ಣಿನ ಆಸ್ಪತ್ರೆ ನವೀನ್ ನೇತ್ರಾಲಯ, ಸೂರಜ್ ನಾಯ್ಕ್ ಸೋನಿ, ಜೆಡಿಎಸ್ ಮುಖಂಡರು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ. ನಮಸ್ತೆ ವೀಕ್ಷಕರೇ, ಮನದಾಳದ ಮಾತು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸಾಧಿಸಲೇಬೇಕೆಂಬ ಮನಸ್ಸಿದ್ದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಸ್ವಾಮಿ ವಿವೇಕಾನಂದರು ಯಾರೇ ಒಂದು ಮಾತು ಹೇಳಿದ್ದಾರೆ, 100 ಜನ ಯುವಕರನ್ನು ನನಗೆ ನೀಡಿದ್ದೆ ಹೋದಾದ್ರೆ ಇಡೀ ದೇಶದ ಚಿತ್ರಣವನ್ನೇ ನಾನು ಬದಲಾವಣೆ ಮಾಡ್ತೀನಿ ಅಂತ. ಈ ಮಾತನ್ನ ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ನಿರುದ್ಯೋಗ ಅನ್ನೋದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ, ದೇಶವನ್ನ ಕಾಡ್ತಾ ಇದೆ. ಆ ಸಮಸ್ಯೆ ಇವತ್ತು ಯುವಕರನ್ನ ಕಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಮ್ಮ ರಾಜ್ಯದ ರುಡ್ಸೆಪ್ ಮತ್ತು ಆರ್ಸೆಪ್ ಅನ್ನುವಂಥ ಒಂದು ಸಂಸ್ಥೆ ನಮ್ಮ ನಿರುದ್ಯೋಗಿ ಯುವಕರಿಗೆ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ವಿವಿಧ ಕ್ಷೇತ್ರಗಳಲ್ಲಿ ತರಬೇತಿಯನ್ನು ನೀಡಿ ಅವರನ್ನ ಸ್ವಾವಲಂಬಿಗಳನ್ನಾಗಿ ಈ ದೇಶದ ಒಂದು ಕೊಡುಗೆಗಳನ್ನಾಗಿ ನೀಡ್ತಾ ಬಂದಿದ್ದಾರೆ. ಅಂತಹ ಸಂಸ್ಥೆಯ ಹೆಮ್ಮೆಯ ಮಾಸ್ಟರ್ ಟ್ರೈನಿ ಆಗಿರುವಂತ ಶ್ರೀಯುತ ಪ್ರದೀಪ್ ಕುಮಾರ್ ಅನ್ನುವಂತ ಸಾಧಕರನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಪ್ರದೀಪ್ ಕುಮಾರ್ ಸರ್, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗಾಗಲೇ ತಾವು ರುಡ್ಸೆಟ್ ಮತ್ತು ಆರ್ಸೆಟ್ ಸಂಸ್ಥೆಯಲ್ಲಿ ಮಾಸ್ಟರ್ ಟ್ರೈನಿಯಾಗಿ ಸಾವಿರಾರು ವಿದ್ಯಾರ್ಥಿಗಳನ್ನ ಸ್ವಾವಲಂಬಿಗಳನ್ನಾಗಿ ಮಾಡಿದ್ದೀರಿ. ತಮ್ಮ ವಿದ್ಯಾಭ್ಯಾಸದ ಕುರಿತು ತಮ್ಮ ಕುಟುಂಬದ ಬಗ್ಗೆ ನಮ್ಮ ವೀಕ್ಷಕರಿಗೆ ಕೆಲವು ಮಾಹಿತಿಗಳನ್ನು ಕೊಡಬಹುದಾ ಸರ್? ಖಂಡಿತವಾಗಿ. ನಾನು 1998 ಡಿಪ್ಲೊಮಾ ಕಾರ್ಕಳದ ಬೋರ್ಡ್ ಹೈಸ್ಕೂಲ್ ನಲ್ಲಿ ಮುಗಿಸಿದೆ, ಅದು ಕೂಡ ರೇಡಿಯೋ ಮತ್ತು ಟಿವಿ ಸೆಕ್ಷನ್. ನಂತರದ ದಿನಗಳಲ್ಲಿ ಅಲ್ಲಿಂದ ಹೊರಗೆ ಬಂದ ಮೇಲೆ ನಾನು ಮುಂದೆ ಏನ್ ಮಾಡಬೇಕು ಅಂತ ಹೇಳುವಂತ ನಮಗೆ ಒಂದು ಸಮಸ್ಯೆಗಳು ಮೂಡಿತು. ಆ ಸಂದರ್ಭದಲ್ಲಿ ನಾನು ನಮ್ಮ ಊರಿನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಯೋಜನೆಯ ಒಬ್ಬರು ಸೇವಾನಿರತರಿಂದ ನನಗೆ ಒಂದು ಮಾಹಿತಿ ಸಿಕ್ಕಿತು. ಉಜಿರೆಯ ಸಿದ್ದವನ ಗುರುಕುಲದಲ್ಲಿ ರೂಡ್ಸೆಟ್ ಸಂಸ್ಥೆ ಇದೆ, ಇಲ್ಲಿ 1 ತಿಂಗಳ ಕಾಲ ನಿಮ್ಮ ತರಬೇತಿ ಪಡೆದು ಸ್ವಂತ ಉದ್ಯೋಗ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ ಅಂತ ಹೇಳಿದ್ರು. ಅಂದ್ರೆ ನಿಮಗೆ ಉನ್ನತ ವ್ಯಾಸಂಗಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಇತ್ತು ಅಂತ? ಕಷ್ಟ ಇತ್ತು, ಯಾಕೆಂದರೆ ಆ ಸಂದರ್ಭದಲ್ಲಿ ಬಹಳ ಬಡತನ ಇತ್ತು ಮನೆಯಲ್ಲಿ. ಮತ್ತೆ ಉನ್ನತ ವ್ಯಾಸಂಗ ಆ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟದ ಮಾತು, ಆದ್ರಿಂದ ನನಗೆ ಕೂಡ ಒಂದು ಸ್ವಂತ ಉದ್ಯೋಗ ಮಾಡಬೇಕು ಅಂತ ಹೇಳುವಂತ ನನ್ನ ಮನಸ್ಸಿನಲ್ಲಿ. ಅಂದ್ರೆ ನಿಮ್ಗೆ ವಿದ್ಯಾರ್ಥಿ ದಶೆಯಲ್ಲಿ ನಾನು ಏನಾದ್ರೂ ಸಾಧನೆ ಮಾಡಬೇಕು, ಸ್ವಾವಲಂಬಿ ಆಗ್ಬೇಕು ಅನ್ನುವಂತ ಆಸೆ ಇತ್ತು. ಆಸೆ ಇತ್ತು. ಆ ಸಂದರ್ಭದಲ್ಲಿ ನಾನು ಕೆಲವು ಫೀಲ್ಡ್ ಗಳನ್ನು ನೋಡಿದಾಗ ನನಗೆ ಟಿವಿ ಸರ್ವಿಸಿಂಗ್, ಎಲೆಕ್ಟ್ರಾನಿಕ್ಸ್ ರಿಪೇರಿಯಲ್ಲಿ ನನಗೆ ತುಂಬಾ ಆಸಕ್ತಿ ಇದೆ. ಆದ್ರಿಂದ ನಾನು ಎಲೆಕ್ಟ್ರಾನಿಕ್ಸ್ ರಿಪೇರಿಯನ್ನೇ ನಾನು ಆಯ್ಕೆ ಮಾಡಿಕೊಂಡೆ. ಅದರ ಪ್ರಕಾರನೇ ಡಿಪ್ಲೊಮಾ ಮಾಡಿದೆ. ಎಷ್ಟನೇ ವರ್ಷದಲ್ಲಿ ತಾವು ಡಿಪ್ಲೊಮಾ ಮುಗಿಸಿದ್ರೆ? 98 ಇಯರ್ಸ್ ಮಾಡಿ, 1998 ಡಿಪ್ಲೊಮಾ. ಎಲ್ಲಿ ಸರ್, ಯಾವ ಕಾಲೇಜ್? ಕಾರ್ಕಳ ಬೋರ್ಡ್ ಗವರ್ಮೆಂಟ್ ಜೂನಿಯರ್ ಕಾಲೇಜ್. ಈಗ ಡಿಪ್ಲೊಮಾ ಮುಗಿಸಿದ ನಂತರ ನಿಮ್ಮ ಹೆತ್ತವರು ಅಂದ್ರೆ ತಂದೆ ತಾಯಿಯವರು ನಿಮ್ಗೆ ಏನಾದ್ರು ಇಲ್ಲ ಮಗ ಇದು ಡಿಪ್ಲೊಮಾ ಬೇಡ, ಬೇರೆ ವ್ಯಾಸಂಗವನ್ನು ಮುಂದುವರಿಸುವ ಏನಾದ್ರು ಹೇಳಿದ್ರು? ಇಲ್ಲ, ಆ ಸಂದರ್ಭದಲ್ಲಿ ಹೇಳಲಿಲ್ಲ. ಯಾಕಂದ್ರೆ ಒಂದನೇದಾಗಿ ಮನೆಯಲ್ಲಿ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ಇರಲಿಲ್ಲ, ಕಡಿಮೆ ಇತ್ತು. ಜೊತೆಯಲ್ಲಿ ಈ ಉನ್ನತ ವ್ಯಾಸಂಗ ಮಾಡ್ಲಿಕ್ಕೆ ಹಣಕಾಸಿನ ಸಮಸ್ಯೆಗಳು, ಸೊ ನಾನೇನ್ ಮಾಡಿದೆ, ಹಾಗಾಗಿ ಡಿಪ್ಲೊಮಾ ಆಯ್ಕೆ ಮಾಡಿಕೊಂಡೆ. ಅದು ಕೂಡ ಸರ್ಕಾರದ ಕಾಲೇಜ್. ಎಷ್ಟನೇ ವರ್ಷದಲ್ಲಿ ತಾವು ಡಿಪ್ಲೊಮಾ? 1998 ಮುಗಿಸಿದೆ. ಡಿಪ್ಲೊಮಾ ಮುಗಿಸಿದ ನಂತರ ನೀವು ಏನನ್ನ ಆಯ್ಕೆ ಮಾಡಿಕೊಂಡಿದ್ರಿ, ನಿಮ್ ಜೀವನವನ್ನ ಹೇಗೆ ರೂಪಿಸಿಕೊಂಡ್ರಿ? ಡಿಪ್ಲೊಮಾ ಆದ ಮೇಲೆ ಸ್ವಂತ ಉದ್ಯೋಗ ಮಾಡ್ಲಿಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗಿತ್ತು, ಸೊ ಇನ್ನಷ್ಟು ಎಕ್ಸ್ಪೀರಿಯನ್ಸ್ ಬೇಕು, ಇನ್ನಷ್ಟು ಏನೊಂದು ಅನುಭವ ಬೇಕು ಅಂತ ಹೇಳಿ ನಾನು ಆ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಒಬ್ಬರು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಸೇವಾ ನಿರತರನ್ನು ಭೇಟಿಯಾಗಿದ್ದೆ. ಅವರು ನನಗೆ ಸಜೆಸ್ಟ್ ಮಾಡಿದ್ದರು, ಉಜಿರೆಯ ಸಿದ್ದವನ ಗುರುಕುಲದಲ್ಲಿ ರುಡ್ಸೆಟ್ ಸಂಸ್ಥೆ ಇದೆ, ಆ ಸಂಸ್ಥೆಯಲ್ಲಿ ನೀನು ತರಬೇತಿ ಪಡೆಯ. ಸೊ ಕೂಡಲೇ ನಾನು ಉಜಿರೆ ರುಡ್ಸೆಟ್ ಸಂಸ್ಥೆಗೆ ಹೋಗಿ ಇಂಟರ್ವ್ಯೂ ಕೊಟ್ಟೆ. 1 ತಿಂಗಳ ಒಳಗಡೆ ನಮಗೆ ಈ ತರಬೇತಿಗಳಿಗೆ ನೀನು ಆಯ್ಕೆ ಆಗಿದೆ, ಬರಬಹುದು ಅಂತ ಹೇಳುವಂತ. 1 ತಿಂಗಳ ಕಾಲ ತರಬೇತಿ. ಯಾವ ಕ್ಷೇತ್ರದ? ರೇಡಿಯೋ ಮತ್ತು ಟಿವಿ ಸರ್ವಿಸಿಂಗ್.
ಅಲ್ಲಿ ತರಬೇತಿ ಪಡ್ಕೊಂಡ ನಂತರ ನೀವು ಟ್ರೈನಿ ಆದ್ರಿ, ಅಲ್ಲಿ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಸಿಕ್ತು. ನಿಮ್ಗೆ ಅಲ್ಲಿ ನನ್ಗೆ ಸಿಕ್ಕಿತ್ತು, ಕೇವಲ ತರಬೇತಿ ಮಾತ್ರ ಅಲ್ಲ, ತರಬೇತಿಯ ಜೊತೆಯಲ್ಲಿ ಒಬ್ಬರ ಕೌಶಲ್ಯ ಅಭಿವೃದ್ಧಿ ಅಂದ್ರೆ ಒಂದು 15 ದಕ್ಷಗುಣಗಳಿವೆ. ಸ್ವಪ್ರೇರಣೆ, ಸ್ವಾವಲಂಬನೆ, ಪಟ್ಟು ಹಿಡಿದು ಸಾಧಿಸುವುದು, ಇಂತಹ 15 ದಕ್ಷಗುಣಗಳು ನಮ್ಗೆ ಅಲ್ಲಿಂದ ತಿಳಿಸಿದರು. ಸೊ ಅದರಿಂದ ಏನಾಯ್ತಂತೇಳಿ, ನನ್ಗೆ ಅಲ್ಲಿಂದ ಹೊರಗೆ ಹೋದ ಮೇಲೆ ಮುಂದಿನ ದಿನದಲ್ಲಿ ನಾನು ಮತ್ತೊಂದು BPL ಸರ್ವಿಸ್ ಸೆಂಟರ್ಗೆ ಜಾಯ್ನ್ ಆಗ್ತೀನಿ. ಯಾಕಂದ್ರೆ ಆ ಸಂದರ್ಭದಲ್ಲಿ ಉದ್ಯೋಗ ಹುಡುಕಲು, ಸ್ವಂತ ಉದ್ಯೋಗಕ್ಕೆ ಆ ಸಂದರ್ಭದಲ್ಲಿ ಅವಕಾಶ ಕಡಿಮೆ ಇತ್ತು. ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಮನೆಯಲ್ಲೂ TV ಇರಲಿಲ್ಲ, ಆದ್ರಿಂದ ಊರಲ್ಲಿ ಒಂದು 10-15 TV ಇತ್ತು. ಆದ್ರಿಂದ ನಾನು TV ಫೀಲ್ಡ್ ಅನ್ನು ಆಯ್ಕೆ ಮಾಡಿರೋದ್ರಿಂದ ನಾನು ಬ್ಯಾಂಗ್ಳೂರ್ನಲ್ಲಿ BPL ಸರ್ವಿಸ್ ಸೆಂಟರ್ಗೆ ಹೋಗ್ಬೇಕಾಗಿತ್ತು. ಸೊ ಬ್ಯಾಂಗ್ಳೂರಿಗೆ ಹೋದ ಮೇಲೆ ಬೇರೆ ಬೇರೆ ಊರಲ್ಲಿ ನಾನು ಡೋರ್ ಟು ಡೋರ್ ಸರ್ವಿಸ್ ವರ್ಕ್ ಮಾಡಿದ್ರಿ. ರುಡ್ಸೆಟ್ ಸಂಸ್ಥೆಯಲ್ಲಿ ತಾನು ತರಬೇತಿಯನ್ನು ಪಡ್ಕೊಂಡೆ ಅಂತ ಹೇಳಿದ್ರಿ, ಆ ತರಬೇತಿಗಳ ಬಗ್ಗೆ ಹೇಳ್ತೀರ, ಹೇಗಿರ್ತೀವಿ ಸರ್ ತರಬೇತಿಗಳು, ಹೇಗಿರ್ತದೆ ತರಬೇತಿಗಳು? ಬೆಳಿಗ್ಗೆ 6 ಗಂಟೆಗೆ ಯೋಗಾಸನ ಇದೆ, 6-7 ಗಂಟೆವರೆಗೆ ಯೋಗಾಸನ ಆದ ಮೇಲೆ 7-8 ಗಂಟೆವರೆಗೆ ಶ್ರಮದಾನ ಇದೆ. ಆ ನಂತರ 9:00 ನಾವು ತರಬೇತಿಗೆ ಬರಬೇಕು. ಅಂದ್ರೆ ಇದರ ಅರ್ಥ ಕೇವಲ ನಮ್ಗೆ ಆ ಸಂಸ್ಥೆಗಳಲ್ಲಿ TV ರಿಪೇರ್ ಅದನ್ನ ಮಾತ್ರ ಕಲಿಸುವುದಿಲ್ಲ, ಬಟ್ ಒಂದು ಸ್ಕಿಲ್ ಕಲಿತೆ, ಜೀವನದ ಕೌಶಲ್ಯಗಳನ್ನ ನಮ್ಗೆ ನಿಮ್ಗೆ ಕಲಿಸ್ತದೆ ಅನ್ನುವಂತ ಭಾವನೆ ನಿಮ್ಗೆ ಇದೆ. ಅಂದ್ರೆ ನಿಮ್ಗೆ ಖುಷಿ ಇದೆ ತರಬೇತಿ ಕೊಟ್ಕೊಂಡು? ಖುಷಿ ತರಬೇತಿ ನಮ್ಮ ಜೀವನದ ಒಂದು ಹಂತವನ್ನು ಬದಲಾವಣೆ ಮಾಡಿ, ನಿಮ್ಗೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿ. ನಿಮ್ಗೆ ಈ ನಡುವೆ ನೀವೇನು ಅಲ್ಲಿ ಟ್ರೈನಿಂಗ್ ಅನ್ನು ಪಡ್ಕೊಳ್ತಾ ಇದ್ದೀರಿ, ನಿಮ್ಮೆಲ್ಲ ವಿದ್ಯಾರ್ಥಿಗಳಿದ್ರು, ನಿಮ್ಮ ಸಹಪಾಠಿಗಳಿದ್ರು, ಆ ಸಹಪಾಠಿಗಳ ಜೊತೆಗೆ ನಿಮ್ ಸಂಬಂಧ ಹೇಗಿತ್ತು? ಆ ಸಂದರ್ಭದಲ್ಲಿ ಉತ್ತಮ ಸಂದರ್ಭ ಇತ್ತು. ಅಂದ್ರೆ ಗ್ರೂಪ್ ನಲ್ಲಿ ಡಿಸ್ಕಷನ್ ಮಾಡುವಂಥದ್ದು, ಗ್ರೂಪ್ ನಲ್ಲಿ ಪ್ರಾಕ್ಟಿಕಲ್ ಮಾಡುವಂಥದ್ದು, ಜೊತೆಯಲ್ಲಿ ಟೆಕ್ನಿಕಲ್ ಬಗ್ಗೆ ಶೇರ್ ಮಾಡುವಂಥದ್ದು. ಯಾಕೆಂತಲೇ ಆ ಸಂದರ್ಭದಲ್ಲಿ ಟೆಕ್ನಿಕಲ್ ಶೇರ್ ಮಾಡಕ್ಕೆ ಬೇರೆ ಏನು ಈಗಿನ ಹಾಗೆ ವಾಟ್ಸಪ್ ಅದೆಲ್ಲ ಆಪ್ಷನ್ಗಳು ಇರಲಿಲ್ಲ. ಬುಕ್ ನೋಡಿಕೊಂಡು ಅಥವಾ ಎಕ್ಸ್ಪೀರಿಯನ್ಸ್ ಜಾಸ್ತಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇರ್ತಾರ ಜೊತೆ ಡಿಸ್ಕಸ್ ಮಾಡಿ ನಾವು ಅನುಭವ ಪಡೆದುಕೊಡ್ತೇವೆ. ಸರಿ, ಈಗ ರುಡ್ಸೆಟ್ ಅಥವಾ ಅಸೆಟ್ ಅಂತ ಹೇಳಿದ್ವಿ, ಈ ಸಂಸ್ಥೆಗೆ ನಾವು ತರಬೇತಿಗಳಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕಂತ ಅದಕ್ಕೇನಾದ್ರು ಮಾನದಂಡಗಳು ಅಥವಾ ಕ್ವಾಲಿಫಿಕೇಶನ್ ಇಂತಿಷ್ಟೇ ಕ್ವಾಲಿಫಿಕೇಶನ್ ಆಗ್ಬೇಕು ಅನ್ನೋದು ಏನಾದ್ರು ಇದೆಯಲ್ಲ? ಅಂತದೇನಿಲ್ಲ. ಆ ವ್ಯಕ್ತಿಗೆ ಯಾರು ತರಬೇತಿ ತರಲಿಕ್ಕೆ ಇಂಟ್ರೆಸ್ಟ್ ಇರುವ ಹುಡುಗನಿಗೆ ಅವನಿಗೆ ಇಂಟ್ರೆಸ್ಟ್ ಇರ್ಬೇಕು, ಆಸಕ್ತಿ ಇರ್ಬೇಕು. ಬಟ್ ಅಲ್ಲಿ ಕ್ವಾಲಿಫಿಕೇಶನ್ ಮಾನದಂಡ ಏನು ಅವಶ್ಯಕತೆ ಇಲ್ಲ, ಆತ 5ನೇ ಕ್ಲಾಸು ಆಗಿರ್ಬೋದು ಅಥವಾ ಡಿಗ್ರಿಯೂ ಆಗಿರ್ಬೋದು, ಅದಕ್ಕೆ ಏನು ಸಂಬಂಧ ಇರಬೇಕು? ಅಲ್ಲ ಸರ್, ಈಗ ಸಮಸ್ಯೆಗಳು ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಈಗ ನೀವು ಅಲ್ಲಿ ಡೆಮೋ ಏನು ಕೊಡ್ತೀರಿ, ಟೀಚ್ ಮಾಡ್ತೀರಿ, ಅದನ್ನ ಕನ್ನಡ ಮಾಧ್ಯಮದಲ್ಲಿ ಟೀಚ್ ಮಾಡ್ತೀರೋ ಅಥವಾ ಇಂಗ್ಲಿಷ್ ಮಾಧ್ಯಮದಲ್ಲಿ ಟೀಚ್ ಮಾಡ್ತೀರ? ಯಾಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದ್ರೆ, ಈಗ 5ನೇ ತರಗತಿ ವಿದ್ಯಾರ್ಥಿಗಳು ಈ ಕೋಚಿಂಗ್ ಸೆಂಟರ್ಗೆ ಸೇರ್ಕೊಂಡಾವಾಗ ಇಂಗ್ಲಿಷ್ ಮಾಧ್ಯಮದಲ್ಲಿ ನೀವು ಟೀಚ್ ಮಾಡಿದ್ರೆ ಅವನ ಅದನ್ನ ಗ್ರಾಸ್ ಮಾಡ್ಲಿಕ್ಕೆ ಸಾಧ್ಯ? ನಾವು ಹೇಗೆ ಅವ್ರಿಗೆ ಟೀಚ್ ಮಾಡ್ತೀರಿ? ಇಲ್ಲ, ನಮ್ಮದು ಏನಿದ್ರು ಕನ್ನಡ ಭಾಷೆಯಲ್ಲಿ ಅದು ಕೂಡ ಪ್ರಾಕ್ಟಿಕಲ್ ಅನ್ನೇ ಥಿಯರಿಯಾಗಿ ಹೇಳುವಂತ ಒಂದು ಕ್ಲಾಸ್. ಸೊ ಅದರಲ್ಲಿ ಯಾವುದೇ ಬುಕ್ ನೋಡಿ, ಯಾವುದೇ ಒಂದು ಅಲ್ಲಿ ಬರುವಂತ ನಮ್ಮ ಅಸಿಸ್ಟೆಂಟ್ ಇರ್ಬೋದು ಅಥವಾ ನಾನೇ ಇರ್ಬೋದು, ಯಾವುದೇ ಬುಕ್ ನೋಡಿ ಕ್ಲಾಸ್ ಮಾಡುವಂತ ಅಡ್ವಾನ್ಸ್ ಟಾಪಿಕ್ ಅಡ್ವಾನ್ಸ್ ಈಗ ಏನಿದೆ TVಯಲ್ಲಿ ಅದನ್ನೇ ನಾವು ಥಿಯರಿಯಾಗಿ ಹೇಳಿ ಪ್ರಾಕ್ಟಿಕಲ್ ಅನ್ನು ಅದನ್ನೇ ಪ್ರಾಕ್ಟಿಕಲ್ ಆಗಿ ಕೊಡ್ತೇವೆ. ಆದ್ರಿಂದ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಂಗ್ಲಿಷ್ ಗೊತ್ತಿಲ್ಲ ಅಂತ ಹೇಳುವಂತ ಸಮಸ್ಯೆ ಇದೆ. ಯಾಕಂದ್ರೆ ಕೆಲವೊಂದು ವರ್ಡ್ಗಳು ಅಥವಾ ಒಂದು ಸ್ಪೇರ್ ಪಾರ್ಟ್ಸ್ಗಳು ಇಂಗ್ಲಿಷ್ ನಲ್ಲಿದೆ, ಉದಾಹರಣೆಗೆ ಕೆಪಾಸಿಟರ್ ರಿಜಿಸ್ಟರ್, ಅದನ್ನು ನಾವು ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ನಾವು ಫಸ್ಟ್ ಒಂದು 7 ದಿನ ಬೇಸಿಕ್ ಕ್ಲಾಸ್ ನಲ್ಲಿ ಅದನ್ನು ನಾವು ಹೇಳಿಕೊಡ್ತೀವಿ. ಸೊ ಆ ನಂತರದ 5ನೇ ಕ್ಲಾಸ್ ಮುಂದ ಕೂಡ ಅದಕ್ಕೆ ಸೆಟ್ ಆಗಿರ್ತದೆ. ಹಾಗಾಗಿ ತನಗೆ ಕ್ವಾಲಿಫಿಕೇಶನ್ ಇಲ್ಲ ಅಂತೇಳಿ ಹಿಂಜರಿಯುವಂತ ಅವಶ್ಯಕತೆ ಇಲ್ಲ, ಖಂಡಿತವಾಗಿ. ಸರ್, ತುಂಬಾ ಒಳ್ಳೆಯ ವಿಚಾರ ಸರ್. ಈಗ ತಾವು ಸರ್ ಹೇಳಿದ್ರಿ, ನಾನು 1 ತಿಂಗಳ ತರಬೇತಿಯನ್ನು ಪಡ್ಕೊಂಡ ನಂತರ ನೀವು ಸಮರ್ಥವಾಗಿ ಒಬ್ಬ ಟೆಕ್ನಿಷಿಯನ್ ಆಗಿ ನೀವು ರೂಪಿತ ಆಗಿದೆ. ಸರ್, ಮುಂದೆ ಹೇಗೆ ನೀವು ಜೀವನವನ್ನು ಬೆಳೆಸ್ಕೊಂಡ್ರಿ? ಮುಂದೆ ನಾನು ಅಲ್ಲಿಂದ ರೂಟ್ಸೆಟ್ ನಿಂದ ಹೊರಗೆ ಬಂದ ಮೇಲೆ ಸ್ವಂತ ಉದ್ಯೋಗ ಒಮ್ಮಿಂದೊಮ್ಮೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಫೈನಾನ್ಸ್ ಸಹಾಯ ಬೇಕು, ಹೋದ ಕೂಡಲೇ ಬ್ಯಾಂಕಿನವರು ಲೋನ್ ಕೊಡುದಿಲ್ಲ ಆ ಸಂದರ್ಭದಲ್ಲಿ. ಸೊ ಆವಾಗ ನನ್ಗೆ ಆಯ್ಕೆ ಇತ್ತು, ಇನ್ನಷ್ಟು ನಾನು ಈ ಇದರಲ್ಲಿ ಇನ್ಕಮ್ ನ ಜೊತೆಯಲ್ಲಿ ಅನುಭವ ಪಡಬೇಕು, ಫೀಲ್ಡ್ ಎಕ್ಸ್ಪೀರಿಯನ್ಸ್ ಬರಬೇಕು ಅಂತ ಹೇಳುವಂತ ಒಂದು ನನಗೆ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ನನ್ನೊಬ್ಬರು ಫ್ರೆಂಡ್ಸ್ ಒಬ್ರು ಹೇಳಿದ್ರು, ನೀನು ಬ್ಯಾಂಗ್ಳೂರಿಗೆ ಬಾ, BPL ಸರ್ವಿಸ್ ಸೆಂಟರ್ಗೆ. ಸೊ ಅಲ್ಲಿಗೆ ನಾನು ಇಂಟರ್ವ್ಯೂ ಕೊಟ್ಟೆ. ಇಂಟರ್ವ್ಯೂ ಕೊಟ್ಟ ಮೇಲೆ ನಾನು
ಮಡಿಕೇರಿ ಕೋಲಾರದ ಒಂದು 6 ತಿಂಗಳು ಸಮಯ ಬ್ಯಾಂಗ್ಳೂರ್ನಲ್ಲಿ ವರ್ಕ್ ಮಾಡಿ. ಸೊ ಅದರಿಂದ ನನಗೆ ಬಹಳ ಅನುಭವ ಇದೆ. ಆ ಸಂದರ್ಭದಲ್ಲಿ ಬಿ ಪಿ ಎಲ್ ಕಂಪನಿ ಸ್ವಲ್ಪ ಹೆಸರುವಾದಂತ ಕಂಪನಿ. ಸೊ ಅದರಲ್ಲಿ ನಾನು ವರ್ಕ್ ಮಾಡಿ ನನಗೆ ಒಂದು ಸ್ವಂತ ಉದ್ಯೋಗ ಸ್ವಂತವಾಗಿ ಏನಾದ್ರು ಮಾಡಬೇಕು ಅಂತ ಹೇಳುವಂತ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅದರಲ್ಲಿ ಸಿಕ್ಕಿತ್ತು ಆ ಕಂಪನಿ. ಅಂದ್ರೆ ನಿಮ್ಗೆ ವಿದ್ಯಾರ್ಥಿ ದಶೆಯಿಂದಲೂ ನಾನು ಇನ್ನೊಬ್ಬರ ಕೈ ಕೆಳಗೆ ದುಡಿಯಬಾರದು, ಸ್ವಂತವಾಗಿ ಏನಾದ್ರು ಸಾಧನೆ ಮಾಡಬೇಕು ಅನ್ನುವಂತ ಆಸೆ ಇದ್ದಿದ್ರಿಂದಲೇ ನನ್ನ ಪ್ರಕಾರ ನೀವು ಈ ಮಟ್ಟಕ್ಕೆ ಬೆಳೆದು ನಿಂತಿರಿ. ಖಂಡಿತವಾಗಿ, ಯಾಕೆಂದ್ರೆ ಧರ್ಮಸ್ಥಾನ ಹೇಳಿದ್ದಾರೆ ಸತತವಾಗಿ 5 ವರ್ಷ ಕಾಲೇಜು ವ್ಯಾಸಂಗ ಮಾಡಿ ಇನ್ನೊಂದರ ಲೆಕ್ಕ ಬರೆಯೋದಕ್ಕಿಂತ ಸ್ವಂತ ಉದ್ಯೋಗ ಮಾಡಿ ನಮ್ಮ ಲೆಕ್ಕವನ್ನೇ ನಾವು ಮಾಡಿಕೊಳ್ಳೋದು ಉತ್ತಮ ಅಂತ ಹೇಳಿದ್ದಾರೆ. ಸೊ ಅದು ನನಗೆ ಬಹಳ ಇಷ್ಟ ಆಯ್ತು. ಇಷ್ಟ ಆಯ್ತು. ಸರಿ, ಈಗ ರೂಟ್ ಸೆಟ್ ಮತ್ತು ಆಸೆ ಏನು, ಇದರ ವ್ಯತ್ಯಾಸ ಏನು? ರೂಟ್ ಸೆಟ್ ಸಂಸ್ಥೆ ಧರ್ಮಸ್ಥಳ ಕೆನರಾ ಬ್ಯಾಂಕ್ ಹಾಗೂ ಸಿಂಡಿಕೇಟ್ ಬ್ಯಾಂಕ್ಗಳು ಒಟ್ಟು ಸೇರ್ಕೊಂಡು ಮಾಡಿರುವ ಆರ್ಸೆಟ್ ಸಂಸ್ಥೆ ಅಂದ್ರೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರ ಅಧ್ಯಕ್ಷತೆಯಲ್ಲಿ ಬ್ಯಾಂಕುಗಳು, ರಾಷ್ಟ್ರೀಕೃತ ಬ್ಯಾಂಕುಗಳು, ಕಾರ್ಪೊರೇಷನ್ ಬ್ಯಾಂಕ್ ಇರ್ಬೋದು, ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು, ಕೆನರಾ ಬ್ಯಾಂಕ್ ಇರ್ಬೋದು, ಇವರು ಮಾಡುವಂತ ಒಂದು ಟ್ರೈನಿಂಗ್ ಕೊಡುವಂತ ಒಂದು ಸಂಸ್ಥೆ. ಈಗ ಸರ್, ಹೇಗೆ ರೂಟ್ ಸೆಟ್ ಮತ್ತು ಆರ್ಸೆಟ್ ಅಂತ ಹೇಳಿ ಸರ್, ಇದರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಏನಾದ್ರು ಭಾಗಿ ಇದೆಯೋ? ಇದು ಅದರಲ್ಲಿದೆ, ಅದು ಯಾವ ರೀತಿ ಕೇಂದ್ರ ಸರ್ಕಾರದ ಭಾಗಿ ಇದೆ. ಆದ್ರೆ ಅದರ ಬಗ್ಗೆ ನಾವು ಡಿಟೇಲ್ ಆಗಿ ಹೇಳಲಿಕ್ಕೆ ಸರಿ ಸರಿ ಹೇಳ್ತೇನೆ. ಅಂದ್ರೆ ಆಯ್ತು ಸರಿ, ಈಗ ರುಸೆಟ್ ಮತ್ತು ಆರ್ಸೆಟ್ ಅಂತ ಹೇಳಿ ಇಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ತರಬೇತಿ ಕೊಡ್ತಾರೆ ವಿದ್ಯಾರ್ಥಿಗಳಿಗೆ? ಕೇವಲ ಟಿವಿ ಮಾತ್ರ ಸಂಬಂಧಪಟ್ಟದ್ದು ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರಿಗೆ ತರಬೇತಿ ಆಯ್ಕೆ ಮಾಡ್ಲಿಕ್ಕೆ ಅವಕಾಶ ಇದೆಯೋ ಸರ್? ಯಾವ್ಯಾವ ಬರೋರು 25 ಮೇಲ್ಪಟ್ಟ ಟೆಕ್ನಿಕಲ್ ಕ್ಲಾಸಸ್ ಇದೆ. ಎಲೆಕ್ಟ್ರಿಕಲ್ ಇರ್ಬೋದು, ಫೋಟೋಗ್ರಾಫಿ ಇರ್ಬೋದು, ಮೋಟರ್ ವೈರಿಂಗ್ ಇರ್ಬೋದು, ಆನಂತರ ಕಂಪ್ಯೂಟರ್ ಹಾರ್ಡ್ವೇರ್, ಮೊಬೈಲ್ ಫೋನ್ ಸರ್ವಿಸಿಂಗ್, ಸಿಸಿ ಕ್ಯಾಮೆರಾ ಇನ್ಸ್ಟಾಲೇಷನ್. ಸೊ ಲೇಡೀಸ್ನವರಿಗೆ ಕೂಡ ಇದೆ, ಟೈಲರಿಂಗ್, ಬ್ಯೂಟಿ ಪಾರ್ಲರ್, ಡಿಟಿಪಿ ಲೇಡೀಸ್ಗೆ ಕೂಡ ಇದೆ. ಜೊತೆಯಲ್ಲಿ ಕೃಷಿಗೆ ಸಂಬಂಧಪಟ್ಟದ್ದು ಕೂಡ ತರಬೇತಿ. ಬಟ್ ಅವರು ಯಾವುದನ್ನು ಬೇಕಾದ್ರೆ, ತಮ್ಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆಯೋ ಅದನ್ನ ಆಯ್ಕೆ ಮಾಡ್ಕೊಳ್ಬಹುದು. ಇನ್ನೊಂದು ವಿಚಾರ ಸರ್, ಈಗ ಟ್ರೈನಿಂಗ್ ಪೀರಿಯಡ್ ಎಷ್ಟು? 1 ತಿಂಗಳ ಇರುತ್ತದೆ. 1 ತಿಂಗಳ ಅವಧಿಯಲ್ಲಿ ಅವರಿಗೆ ಬೇಕಾದಂತ ಎಲ್ಲ ವಿಚಾರಗಳು ಸಹ ಅವರಿಗೆ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಇದೆಯೋ ಅಂತ ಹೇಳಿದ್ರೆ, ಆ 1 ತಿಂಗಳ ಅವಧಿಯಲ್ಲಿ ಟ್ರೈನಿಂಗ್ ಕೊಟ್ಕೊಂಡ ನಂತರ ಅವನೊಂದು LED ಟಿವಿನೋ ಅಥವಾ ಸ್ಮಾರ್ಟ್ ಟಿವಿನೋ ಅನ್ನು ರಿಪೇರಿ ಮಾಡುವಂತ ಸಾಮರ್ಥ್ಯ ಅವನಿಗೆ ಬರ್ಲಿಕ್ಕೆ ಸಾಧ್ಯ ಇದೆಯೋ? ಖಂಡಿತವಾಗಿ ಇದೆ. ಯಾಕೆಂತ ಹೇಳಿದ್ರೆ, ಕೇವಲ ಇಲ್ಲಿ ಟೆಕ್ನಿಕಲ್ ಕ್ಲಾಸ್ ಮಾತ್ರ ಅಲ್ಲ, ಟೆಕ್ನಿಕಲ್ ಕ್ಲಾಸ್ ನ ಜೊತೆಯಲ್ಲಿ ಕೌಶಲ್ಯದ ಅಭಿವೃದ್ಧಿ ಅಂದ್ರೆ ದಕ್ಷ ಗುಣಗಳು ಕೂಡ ನಾವು ಇನ್ಸ್ಟಿಟ್ಯೂಟ್ ನ ಫ್ಯಾಕಲ್ಟಿ ಡೈರೆಕ್ಟರ್ ಹೇಳ್ತಾರೆ. ಆದ್ರಿಂದ ಈ ಹುಡುಗರು ಸಂಪೂರ್ಣವಾಗಿ ನಾವು ಗಮನವನ್ನು ನಮ್ಮ ಕ್ಲಾಸಸ್ ನಲ್ಲಿ ಜೊತೆ ಕೊಡ್ತಾರೆ. ಮತ್ತೆ ಇಲ್ಲಿ ಏನಂತ ಹೇಳಿದ್ರೆ, ಟೈಮಿಂಗ್ಸ್ ಇಲ್ಲ. ಬೆಳಿಗ್ಗೆ 9:00 ನಾವು ಕ್ಲಾಸ್ ಸ್ಟಾರ್ಟ್ ಮಾಡಿದ್ರೆ ನೈಟ್ 12:30 ಆಗುವುದು ಪ್ರಾಕ್ಟಿಕಲ್ ಮುಗಿದಿದೆ. ನಮ್ಮಲ್ಲಿ ಏನಂದ್ರೆ ಪ್ರಾಕ್ಟಿಕಲ್ ಗೆ ಯಾವುದೇ ಟೈಮಿಂಗ್ಸ್ ಇಲ್ಲ. 24 ಗಂಟೆನೂ ಲ್ಯಾಬ್ ಓಪನ್ ಇದೆ. ಸ್ಟೂಡೆಂಟ್ಸ್ ಯಾವ ಸಮಯದಲ್ಲಿ ಹೋಗಿ ಪ್ರಾಕ್ಟಿಕಲ್ ಮಾಡ್ತಾರೆ. ಟ್ರೈನಿಂಗ್ ಪೀರಿಯಡ್ ನಲ್ಲಿ ಸ್ವಲ್ಪ ಹೆವಿ ವರ್ಕ್ ಇರುತ್ತೆ, ತುಂಬಾ ಕಷ್ಟಪಡಬೇಕಾಗ್ತದೆ. ಅದರ ಜೊತೆಯಲ್ಲಿ ನಾವು ಬ್ಯಾಕಪ್ ಕೂಡ ಇದ್ದೇವೆ, ಟೆಕ್ನಿಕಲ್ ಬ್ಯಾಕಪ್ ಕೂಡ. ಸೊ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ, 1 ತಿಂಗಳಲ್ಲಿ ಕಲಿಯೋ. ಓಕೆ, ಅವನು 1 ತಿಂಗಳ ತರಬೇತಿಯನ್ನು ಪಡ್ಕೊಂಡ ನಂತರ ಅವನ ಮುಂದೆ ತನ್ನ ಸ್ವಾವಲಂಬಿಗಳನ್ನ ಬದುಕು ಕಟ್ಕೊಳ್ಬೇಕು ಇದ್ರೆ ಅವನಿಗೆ ಹಣದ ಅವಶ್ಯಕತೆ ಇರ್ತದೆ ಸರ್. ಹೌದು, ಅದು ಹೇಗೆ? ನಾವು ಯಾವುದೇ ಸಂಸ್ಥೆಗೆ ಅವನು ಟ್ರೈನಿಂಗ್ ಹೊರಗೆ ಹೋದ ಮೇಲೆ ಬ್ಯಾಂಕ್ ನಿಂದ ರೂಟ್ ಸೆಟ್ ಸಂಸ್ಥೆ ಅಥವಾ ಆರ್ ಸೆಟ್ ಸಂಸ್ಥೆಯವರು 2 ವರ್ಷದ ಕಾಲ ಅವರು ಫಾಲೋಅಪ್ ಮಾಡ್ತಾರೆ. ಅವನಿಗೆ ಏನು ಸಮಸ್ಯೆ ಇದೆ, ಆ ಸಮಸ್ಯೆ ಫೈನಾನ್ಸ್ ಇರ್ಬೋದು ಅಥವಾ ಇನ್ನು ಅವನಿಗೆ ವರ್ಕ್ಗಳು ಕೆಲಸ ಸಿಗದೇ ಇರ್ಬೋದು. ಸೊ ಅವರು ಹೆಲ್ಪ್ ಮಾಡ್ತಾರೆ. ಸಂಸ್ಥೆಯವರೇ ಹೆಲ್ಪ್ ಮಾಡ್ತಾರೆ. ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಆತರ ವ್ಯಕ್ತಿ ಆತ ಸೆಟ್ಲ್ ಆಗುವವರೆಗೆ ಅವನಿಗೆ ಏನು ಟೆಕ್ನಿಕಲ್ ನಲ್ಲಿ ಈಗ ಒಂದು ಟಿವಿಯ ಫಾಲ್ಟ್ ಫೈಂಡಿಂಗ್ ಮಾಡ್ಲಿಕ್ಕೆ ಆಗಲಿಲ್ಲ ಗೊತ್ತಾಗಿ, ಅವ್ರು ನಮ್ಮಲ್ಲಿ ಕೇಳ್ತಾರೆ, ನಾವು ಬ್ಯಾಕಪ್ ಕೊಡ್ತೀವಿ, ಟೆಕ್ನಿಕಲ್ ಬ್ಯಾಕಪ್ ನಾವು. ಸೊ ಆತನಿಗೆ ಮುಂದೆ ಹೊರಗಡೆ ಹೋದ ಮೇಲೆ ಕೂಡ ಸ್ವಂತ ಉದ್ಯೋಗ ಮಾಡ್ಲಿಕ್ಕೆ ಒಳ್ಳೆ ಅವಕಾಶ. ಅಂದ್ರೆ ಸರ್, ಈಗ ಅವನು ತರಬೇತಿ ಪಡ್ಕೊಂಡ ನಂತರ ಸಂಸ್ಥೆ ಅವನಿಗೊಂದು ಪ್ರಮಾಣ ಪತ್ರ ಕೊಡ್ತದೆ. ಆ ಪ್ರಮಾಣ ಪತ್ರವನ್ನು ಹಿಡ್ಕೊಂಡು ಹೋದ್ರೆ ಅವನಿಗೆ ಯಾವುದೇ ಸಂಸ್ಥೆಯಲ್ಲಿ ಕೆಲಸ ಸಿಗ್ಬೋದು ಅಥವಾ ಅವನಿಗೆ ಬ್ಯಾಂಕ್ ನಲ್ಲಿ ಅವನಿಗೆ ಲೋನ್ಸ್ ಗಳು ಕೊಡ್ಲಿಕ್ಕೆ ಅವಕಾಶಗಳು ಇದೆಯೋ ಸರ್? ಹೌದು, ಅದು ಇದೆ. ಅದು ಬ್ಯಾಂಕಿನ ಅಧಿಕಾರಿಗಳು, ರೂಟ್ಸೆಟ್ ನ ಅಥವಾ ಡೈರೆಕ್ಟರ್ಗಳು ಬ್ಯಾಂಕಿನ ಜೊತೆ. ಸರಿ ಸರಿ, ಈಗ ತಾವು ಮಾಸ್ಟರ್ ಟ್ರೈನಿ ಆಗಿದ್ದೀರಿ, ಈಗಾಗಲೇ ಬೇರೆ ಬೇರೆ ಸಂಸ್ಥೆಗಳಲ್ಲಿ ತಾವು ಕೆಲಸ ಮಾಡಿದ್ದೀರಿ, ಸಾವಿರಾರು ವಿದ್ಯಾರ್ಥಿಗಳಿಗೆ ನೀವು ತರಬೇತಿನ ನೀಡಿದ್ದೀರಿ, ಅದ್ರ ಬಗ್ಗೆ ಒಂಚೂರು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡ್ತೇನೆ. ನಾನು ಟೋಟಲ್ 17 ರೂಟ್ ಸೆಟ್ ಮತ್ತು ಆರ್ ಸೆಟ್ ಇನ್ಸ್ಟಿಟ್ಯೂಟ್ಗಳಿಗೆ ಹೋಗಿದ್ದೇನೆ ಕರ್ನಾಟಕದಲ್ಲಿ, ಎಲ್ಲ ಜಿಲ್ಲೆಯಲ್ಲಿ ನಾನು ಹೋಗಿದ್ದೇನೆ.
ಜೊತೆಯಲ್ಲಿ ITI ಕಾಲೇಜ್, ಅದರ ಜೊತೆಯಲ್ಲಿ ತನ್ಮಯ ಟೆಕ್ನಾಲಜಿ ಅಂತ ಹೇಳಿ ಮೂರು ಬೇರೆ ಟೆಕ್ನಿಷಿಯನ್ಗಳಿಗೇನೆ ಅಪ್ಡೇಟ್, ಅಂದ್ರೆ ಹಳೆ ಟೆಕ್ನಿಷಿಯನ್ಸ್ ಯಾರು ಇನ್ನು CTV ಅಲ್ಲಿ CRT TV ಅಲ್ಲಿ ಇರುವಂತಹ ಟೆಕ್ನಿಷಿಯನ್ ಗೆ ಅಡ್ವಾನ್ಸ್ LED 4K ಆಂಡ್ರಾಯ್ಡ್ TV ಅದು ಕೂಡ ಟ್ರೈನಿಂಗ್ ಮಾಡಿದ್ರು. ಟೋಟಲ್ ಆಗಿ ನಾನು ಒಂದು 6,500 ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ನಾನು ತರಬೇತಿಯನ್ನು ಕೊಟ್ಟಿದ್ದೀನಿ ಸರ್. ಈಗ ನನ್ನ ಪ್ರಕಾರ ಅಂತ ಹೇಳಿದ್ರೆ ಈಗ ನಿಮ್ಮಿಂದ ಏನೋ ತರಬೇತಿಯನ್ನು ಪಡ್ಕೊಂಡಿದ್ದಾರೆ ಸರ್, ಆ ವಿದ್ಯಾರ್ಥಿಗಳು ಸ್ವಾವಲಂಬಿ ಬದುಕನ್ನು ಕಟ್ಕೊಂಡಿದ್ದಾರೆ ಅಥವಾ ಕೇವಲ ಟ್ರೈನಿಂಗ್ ಅನ್ನು ಪಡ್ಕೊಂಡು ಸುಮ್ಮನೆ ಇದ್ದಾರೋ, ಅದ್ರ ಬಗ್ಗೆ ಏನಾದ್ರು ಫಾಲೋ ಅಪ್ ಮಾಡಿದ್ದೀರಾ ಸರ್? ಯಾಕೆಂದ್ರೆ ಪ್ರತಿಯೊಂದು ತರಬೇತಿ ಆದ ಮೇಲೆ 2 ವರ್ಷ ಸಂಸ್ಥೆ ಅವರೇ ಫಾಲೋ ಅಪ್ ಮಾಡ್ತಾರೆ, ಅದಕ್ಕೆ ನಾವು ಎಕ್ಸ್ಪೆಕ್ಟೆಡ್ ಆಗಿ ನಾವು ಫಾಲೋ ಅಪ್ ಮಾಡ್ತಿಲ್ಲ. ಬಟ್ ನಾವೇನ್ ಮಾಡ್ತೇವೆ, ನಮ್ಮ ಗಮನಕ್ಕೆ ಬಂದ ನನ್ನ ಗಮನಕ್ಕೆ ಬಂದ ಪ್ರಕಾರ ತರಬೇತಿ ಪಡೆದ 80% ಹುಡುಗರು ಅವರು ಸ್ವಂತ ಉದ್ಯೋಗ ಅಥವಾ ಕಮಿಷನ್ ಬೇಸ್ ನಲ್ಲಿ ಯಾವ್ದಾದ್ರು ಒಂದು ವರ್ಕ್ ಮಾಡ್ತಾರೆ, ಅಂದ್ರೆ ಈ ಫೀಲ್ಡ್ ನಲ್ಲಿ ಯಾವ್ದೊಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾರೆ, ಇನ್ಕಮ್ ಮಾಡ್ತಾರೆ. ಸಾಧಾರಣವಾಗಿ ನನಗೆ ಗೊತ್ತಿದ್ದ ಮಟ್ಟಿಗೆ 1 ತಿಂಗಳಲ್ಲಿ 120,000 ಗಳಿಸುವವರು ಇದ್ದಾರೆ. ಆ ಮಟ್ಟಿಗೆ ಸ್ವಾವಲಂಬಿ ಬದುಕನ್ನು ಕಟ್ಕೊಂಡಿದ್ದಾರೆ ಆಗಿದೆ. 30,000 ಮಿನಿಮಮ್ ಗಳಿಸುವವರು ಇದ್ದಾರೆ. ದಿನಕ್ಕೆ 1,000 ಇವತ್ತಿನ 2-3 TV ರಿಪೇರಿ ಮಾಡಿದ್ರೆ ಅವನಿಗೆ 750 ರೂಪಾಯಿ ಇನ್ಕಮ್ ಆಗಿದೆ. ಆದ್ರಿಂದ ತರಬೇತಿಯಲ್ಲಿ 80% ಗಿಂತ ಮೇಲ್ಪಡುತ್ತೆ ಸರ್. ಅವನು TV ಮಾತ್ರ ಅಥವಾ ಅದ್ರ ಜೊತೆಗೆ ಬೇರೆ ಬೇರೆ ಟೆಕ್ನಿಷಿಯನ್ ಕಲ್ತ್ಕೊಳ್ಳಿಕ್ ಸಾಧ್ಯ ಇರುತ್ತೆ ಅಂತಂದ್ರೆ ಈಗ ಡಿಶ್ ಇರ್ಬೋದು ಯಾವ್ಯಾವ ರೀತಿಯ ನಮ್ಮಲ್ಲಿ ಒಂದು ಕೋರ್ಸ್ ಮಾಡೆಲ್ ಅಂತ ಹೇಳಿ ಕೋರ್ಸ್ ಮಾಡಿದ್ರೆ ಆ ಕೋರ್ಸ್ ಮಾಡೆಲ್ ನಲ್ಲಿ ಆಲ್ ಬ್ರ್ಯಾಂಡ್ ಡಿಶ್ ಇನ್ಸ್ಟಾಲೇಷನ್ ಜೊತೆಯಲ್ಲಿ ಹೋಮ್ ಥಿಯೇಟರ್ ಆಡಿಯೋ ಸಿಸ್ಟಮ್ DVD ಪ್ಲೇಯರ್ ಸರ್ವಿಸಿಂಗ್ ಸ್ಟೆಬ್ಲೈಸರ್ ಸರ್ವಿಸಿಂಗ್ LED LCD ಆಂಡ್ರಾಯ್ಡ್ 4K ಮತ್ತು ಕಲರ್ TV ಸರ್ವಿಸಿಂಗ್ ಈಗ 4 ವಿಭಾಗದಲ್ಲಿ ನಾವು ತರಬೇತಿಯನ್ನು ಕೊಡ್ತೀವಿ. ಅದಕ್ಕೆ ಬೇರೆ ಬೇರೆ ಅವರು ಬರ್ತದೆ. ಈಗ ನಾನು 9 LED LCD TV ಟಾಪಿಕ್ ಅನ್ನು ನಾನು ಇನ್ನು ನನ್ನ ಅಸಿಸ್ಟೆಂಟ್ ಆಗಿ ಬರುವವರು ಬೇಸಿಕ್ ಹೋಮ್ ಥಿಯೇಟರ್ DVD ಪ್ಲೇಯರ್ ಟಾಪಿಕ್ ಅಲ್ಲಿ. ಸೊ ಏನಾಗಿದೆ ಅಂತ ಹೇಳಿದ್ರೆ ವ್ಯಕ್ತಿ ಇಲ್ಲಿಂದ ತರಬೇತಿ ಪಡೆದು ಹೊರಗೆ ಹೋದ ಮೇಲೆ ಆತನಿಗೆ 4 ವೇ ಇರುತ್ತೆ. ಆತನಿಗೆ TV ಕಷ್ಟ ಆದ್ರೆ ಅಥವಾ TV ಇನ್ನೊಂದಿಗೆ ಯಾಕೆಂತ ಹೇಳಿದ್ರೆ ಪರಿಪೂರ್ಣಕ್ಕಿಂತ ಕೆಲವೊಂದು ಏರಿಯಾದಲ್ಲಿ TV ಅವಕಾಶ ಕಡಿಮೆ ಇದೆ. ಯಾಕಂದ್ರೆ ಸೀನಿಯರ್ ಟೆಕ್ನಿಷಿಯನ್ಸ್ ಇರ್ತಾರೆ, ಅವರ ಮಧ್ಯದಲ್ಲಿ ಕಷ್ಟ ಆಗುತ್ತೆ. ಆವಾಗ ಅಂತವ್ರಿಗೆ ಡಿಶ್ ಇನ್ಸ್ಟಾಲೇಷನ್ ಮಾಡಿ ಸೆಟಲ್ ಮಾಡ್ತಾರೆ, ಅಥವಾ ಸ್ವಂತ ಉದ್ಯೋಗ ಮಾಡ್ಬೋದು. ಹೋಮ್ ಥಿಯೇಟರ್ಸ್ ಆಡಿಯೋ ಸಿಸ್ಟಮ್ಸ್ ಇದನ್ನು ಸೋಲಾರ್ ಸ್ಟೆಬ್ಲೈಸರ್ಗಳ ಕೂಡ ಇನ್ಸ್ಟಾಲ್ ಮಾಡಿಕೊಂಡು ಆತ ಸ್ವಂತ ಉದ್ಯೋಗ ಮಾಡ್ತಾರೆ. ಸರ್, ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ಟೆಕ್ನಾಲಜಿ ಐಟಮ್ಗಳು ಬರುತ್ತಿವೆ, ಈಗ ನಿಮ್ಮ ನೋಡಿರ್ಬೋದು TV ಇರ್ಬೋದು. ಆಗ ಅವ್ರಿಗೆ ಏನಾಗ್ತದೆ, ಆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಮಸ್ಯೆಗಳು ಆಗುವುದಿಲ್ವ ಸರ್? ಆಲ್ರೆಡಿ ನಮ್ಮಲ್ಲಿ ಈಗ ಟ್ರೈನಿಂಗ್ ಮಾಡುವಾಗ ನಾವು ಈಗ ಏನಿದೆ 4K LED ಇರ್ಬೋದು, ಸ್ಮಾರ್ಟ್ LED ಇರ್ಬೋದು, ಅದರ ಕ್ಲಾಸ್ಗಳನ್ನು ನಾವು ಈಗ ಮಾಡ್ತೀವಿ. ಆದ್ರೆ ಹಿಂದೆ ಒಂದು 10 ವರ್ಷ ಹಿಂದೆ 15 ವರ್ಷ ಹಿಂದೆ ಅಥವಾ 3-4 ವರ್ಷ ಹಿಂದಿನ ಟೈಮ್ನಲ್ಲಿ ಸ್ಮಾರ್ಟ್ ಬಂದಿರಲಿಲ್ಲ, ಅಂತವರಿಗೆ ಕಷ್ಟ ಆಗುತ್ತೆ, ಅವ್ರಿಗೆ ಸಮಸ್ಯೆ. ಆ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡ್ತೀವಿ? ಆ ಸಮಸ್ಯೆಗೆ ನಾವು ಇನ್ಸ್ಟಿಟ್ಯೂಟ್ ನಲ್ಲಿ ಸ್ಕಿಲ್ ಅಪ್ಗ್ರೇಡೇಷನ್ ಅಂತ ಹೇಳುವಂತ ಒಂದು ಕೋರ್ಸ್ ಇದೆ. ಆಲ್ರೆಡಿ ಟ್ರೈನಿಂಗ್ ಆದವರಿಗೆ 10 ದಿನದ ಟ್ರೈನಿಂಗ್, ಮತ್ತೆ ನೀವು ಅವರಿಗೆ ಟ್ರೈನಿಂಗ್, ಅವರು ಸಂಸ್ಥೆಯವರೇ ಕರೀತಾರೆ, ನಾವು ಹೋಗಿ ಟ್ರೈನಿಂಗ್. ಒಂದು ವೇಳೆ ಅವರಿಗೆ ಕೆಲವರಿಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತಾದ್ರೆ ನಾವೇ ಒಂದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಅವರು ನಮ್ಮಲ್ಲಿ ಕ್ವಶನ್ ಕೇಳಿ ಅದಕ್ಕೆ ನಾವು ಬ್ಯಾಕ್ಅಪ್ ಕೊಡ್ತೀವಿ, ಯಾಕೆಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾ ತುಂಬಾ ಫಾಸ್ಟ್ ಫಾಸ್ಟ್, ನಮ್ಮ ಸ್ಟೂಡೆಂಟ್ಸ್ ಹೆಚ್ಚಿನವರು ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ನಲ್ಲಿ ಕಂಪ್ಲೇಂಟ್ಸ್ ಅಥವಾ ಇನ್ಫಾರ್ಮೇಶನ್ ಕೇಳಿ. ಸರಿ, ಈಗ ತಾವು ಹೇಳಿದ್ರಿ ಸರ್, ನನ್ನದೇ ಆದಂತ ಒಂದು ಸಮಸ್ಯೆಗಳನ್ನ ನಾನು ಆರಂಭ ಮಾಡಿದ್ದೇನೆ, ಅದ್ರ ಮೂಲಕ ನಾನು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ, ಯಾವ ಸಮಸ್ಯೆಗಳನ್ನ ಸ್ಥಾಪನೆ ಮಾಡಿ ಸರ್? ನಾನು ನನಗೊಂದು ಕೆಲವೊಂದು ಹುಡುಗರು ಫೋನ್ ಮಾಡಿ ಸಮಸ್ಯೆಗಳು, ಹುಡುಗರು ಮಾತ್ರ ಅಲ್ಲ ಆಲ್ರೆಡಿ ಕೆಲವೊಂದು ಟೆಕ್ನಿಷಿಯನ್ಸ್ ನಮ್ಮ ಸ್ಟೂಡೆಂಟ್ಸ್ ಆಗಿರ್ಬೇಕು, ಔಟ್ ಸೈಡ್ ಟೆಕ್ನಿಷಿಯನ್ ಅಂದ್ರೆ ನಾನು ಹೊರಗಡೆ ಈ ಡೀಲರ್ ಶಾಪು ಸ್ಪೇರ್ ಪಾರ್ಟ್ ಶಾಪ್ ನಲ್ಲಿ ITI ಕಾಲೇಜ್ಗಳಲ್ಲಿ ನಾನು ಕಳೆದ 10 ವರ್ಷದಿಂದ ನಾನು ಕಾಂಟ್ಯಾಕ್ಟ್ ನಲ್ಲಿ ಡೆಮೋಸ್ಟ್ರೇಷನ್. ಆದ್ರಿಂದ ಅವರು ನಮ್ಗೆ ಎಲ್ಲ ಹೇಳ್ತಾ ಇದ್ರು, ಅಡ್ವಾನ್ಸ್ ಈಗಿಂದ ನಮ್ಗೆ ಸರ್ವಿಸಿಂಗ್ ಗೊತ್ತಿಲ್ಲ, ಅದರ ಇನ್ಫಾರ್ಮೇಶನ್ ಗೊತ್ತಿಲ್ಲ, ಡೂಮ್ TV ನಾನು 25 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ, ಆದ್ರೆ ಇವತ್ತಿನ ದಿನ ನಮಗೆ ಇನ್ಕಮ್ ಮಾಡ್ಲಿಕ್ಕೆ ಆಗ್ತಿಲ್ಲ, ನಾನು ಈಗ ಅಸಹಾಯಕ ಆಗಿದ್ದೇನೆ, ಇಂಥ ಎಲ್ಲ ಸಮಸ್ಯೆಗಳು. ಇದನ್ನು ಎಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ನಾನು JCI ಮೂಡದಿದ್ರಿ ತ್ರಿಭುವನ್ ಅದ್ರ ನಾನು ಸದಸ್ಯನಾಗಿದ್ದೆ, ಹಲವಾರು JCI ಕ್ಲಬ್ ಮತ್ತು ರೋಟರಿ ಕ್ಲಬ್, JCI ಕ್ಲಬ್ ನಲ್ಲಿ ನಾನು ಸದಸ್ಯನಾಗಿದ್ದೆ. ಸೊ JCI ಕ್ಲಬ್ನ ಒಂದು ಜಯ ದೇವರ 18-40 ವರ್ಷದ
ಆ ಒಂದು ಹುಡುಗರನ್ನು ಒಂದು ಅವರ ಸ್ಕಿಲ್ ಅನ್ನು ಅವರು ಒಂದು ಡೆವಲಪ್ ಆಗ್ಬೇಕಂತ ಹೇಳುವಂತ ಒಂದು ಕಾನ್ಸೆಪ್ಟ್. ಆ ಕಾನ್ಸೆಪ್ಟ್ ನನಗೆ ಇಷ್ಟ ಆಯ್ತು. ಮೂರು ಜೊತೆ ದೇಶ ಎತ್ತಿಗೂ ಅನ್ನೋದು ನಾನು ಸಂಪೂರ್ಣವಾಗಿ ಅವರ ಜೊತೆಯಲ್ಲಿ ಇನ್ವಾಲ್ವ್ ಆಗಿ ಬೇರೆ ಬೇರೆ ಸಮಾಜದಲ್ಲಿ ಸಮಾಜದ ಕೆಲಸಗಳನ್ನು ಅವರ ಜೊತೆಯಲ್ಲಿ ನಾನು ಕೂಡ ಇನ್ವಾಲ್ವ್ ಆಗ್ತೇನೆ. ಯಾವ ರೀತಿ ಕಾರ್ಯಚಟುವಟಿಕೆಯನ್ನು ಹಮ್ಮಿಕೊಂಡಿದ್ದೀರಿ ಸರ್? ಈಗ ತನ್ಮಯ ಸಂಸ್ಥೆಗಳನ್ನು ಆರಂಭ ಮಾಡಿದ್ದೀರಿ ನೀವು, ಆ ಮೂಲಕವಾಗಿ ಇಲ್ಲಿಯವರೆಗೆ ನೀವೆಲ್ಲ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೀರಿ ಸರ್? ನಾನು ಫಸ್ಟ್ ನಮಗೆ ಕಾನ್ಸೆಪ್ಟ್ ಇರುವಂತದ್ದು ಅಪ್ಡೇಟ್ ಮಾಡುವಂತದ್ದು. ಯಾಕೆಂತ ಹೇಳಿದ್ರೆ ಟೆಕ್ನಿಷಿಯನ್ಗಳು ಹಳೆ ಟೆಕ್ನಿಷಿಯನ್ ಅಪ್ಡೇಟ್ ಮಾಡುವಂತ ದೃಷ್ಟಿಯಿಂದ 3 ಡೇಸ್ 3 ದಿನದ ರಾಜ್ಯ ಮಟ್ಟದ ಒಂದು LED LCD 4K ಆಂಡ್ರಾಯ್ಡ್ TV ಒಂದು ವರ್ಕ್ಶಾಪ್ ಗಳನ್ನು ನಾನು ಮೂಡುಬಿದ್ರೆಯಲ್ಲಿ ಮಾಡ್ತೇನೆ. ಸೊ ಅದರಲ್ಲಿ ಈಗಾಗಲೇ ನಾನು 7 ವರ್ಕ್ಶಾಪ್ ಗಳನ್ನು ಮಾಡಿದ್ದೇನೆ. ಏನು ಮಾಡಿದ್ದೀರಿ ಸರ್? ಮೂಡುಬಿದ್ರೆಯಲ್ಲಿ ಮಾಡಿದ್ದೇನೆ, 1 ಮಂಡ್ಯದಲ್ಲಿ ಮಾಡಿದ್ದೇನೆ. ಸೊ ಈ 3 ದಿನದ ವರ್ಕ್ಶಾಪ್ ನಲ್ಲಿ 200ಕ್ಕಿಂತ ಮೇಲ್ಪಟ್ಟು ವಿದ್ಯಾರ್ಥಿಗಳಂತ ಟೆಕ್ನಿಷಿಯನ್ಸ್ ಬಂದಿದ್ದಾರೆ. ಬಂದು ಅದರಲ್ಲಿ ಏನು ತರಬೇತಿಯನ್ನು ಪಡೆದು ಈಗ ಅವರ ಒಂದು ಬಿಸ್ನೆಸ್ ಅನ್ನು ಇದನ್ನು ಅಳವಡಿಸಿ ಈಗ ಇನ್ಕಮ್ ಮಾಡಿದೆ. ಒಂದು ವೇಳೆ ಸರ್, ಈಗ ತಾವು ಹೇಳಿದ್ರಿ ಈ ಸಂಸ್ಥೆ ಮೂಲಕವಾಗಿ ನಾನು ರಾಜ್ಯದ ಮೂಲೆ ಮೂಲೆಗಳಿಂದ ಟೆಕ್ನಿಷಿಯನ್ ಬರ್ತಾರೆ, ಅವ್ರು ನನಗೆ ಬೇಕಾದಂತ ಸಮಸ್ಯೆಗಳನ್ನ ನಂತರ ಹಂಚಿಕೊಳ್ತಾರೆ, ನಾನು ಪರಿಹಾರ ಮಾಡ್ಕೊಳ್ತೇನೆ. ಕೆಲವೊಂದು ಸಲ ಟೆಕ್ನಿಷಿಯನ್ ದೂರದಿಂದ ಬರಲಿಕ್ಕೆ ಆಗೋದಿಲ್ಲ, ಅವರಿಗೆ ಏನಾದ್ರು ಪರಿಹಾರ ಏನಾದ್ರು ಬೇರೆ ಬೇರೆ ಚಾನೆಲ್ಗಳನ್ನ ಏನಾದ್ರು ಏನ್ ಮಾಡಿದ್ದೀರಿ ಸರ್? ಅವರಿಗೆ ನಾನು ವಿಶೇಷವಾಗಿ ಒಂದು ಕನ್ನಡದಲ್ಲೇ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಈ LED LCD TV ಎಲ್ಲ ಒಂದು ಸೆಕ್ಷನ್ ಇನ ವರ್ಕಿಂಗ್ ಪ್ರಾಬ್ಲಮ್ ಸೊಲ್ಯೂಷನ್ಗೆ ಒಂದು ತನ್ಮಯ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ ಅನ್ನು ಕ್ರಿಯೇಟ್ ಮಾಡಿ ಅದರ ಮೂಲಕವಾಗಿ ಅಪ್ಲೋಡ್ ಮಾಡ್ತೇನೆ. ಏನು ಮಾಹಿತಿಗಳನ್ನ ಕೊಟ್ಟು ಅದರಲ್ಲಿ TV ಸರ್ವಿಸಿಂಗ್, ಉದಾಹರಣೆಗೆ ಒಂದು ಈಗ ನಮ್ಮ ಮದರ್ ಬೋರ್ಡ್ 5 ಅಂದ್ರೆ ಎಲ್ಇಡಿ 4K ಆ ಮದರ್ ಬೋರ್ಡ್ ಅನ್ನು ಯಾವ ರೀತಿ ಸರ್ವಿಸ್ ಮಾಡ್ತೇವೆ, ಹೊಸ ಮದರ್ ಬೋರ್ಡ್ ಕಂಪನಿಯಿಂದ ಇನ್ಸ್ಟಾಲ್ ಮಾಡಬೇಕಾಗಿಲ್ಲ, ಅದಕ್ಕೆ ಬೇಕಾಗುವಂತ ಮಾರ್ಕೆಟ್ ನಲ್ಲಿ ಮದರ್ ಬೋರ್ಡ್ ಸಿಗುತ್ತೆ ಅದನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡ್ಬೇಕಂತ ಹೇಳುವಂತದ್ದು ಕನ್ನಡದಲ್ಲೇ ಮಾಹಿತಿ ಕೊಡ್ತಾರೆ. ಯಾಕಂದ್ರೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮಾಹಿತಿ ಕೊಡುವಂತ ಯಾವುದೇ ಚಾನಲ್ ಇಲ್ಲ. ಸೊ ಆದ್ರಿಂದ ಕೆಲವರು ಅಂದ್ರೆ ಎಜುಕೇಶನ್ ಹಿಂದಿ ಇಂಗ್ಲಿಷ್ ಬರದೆ ಅರ್ಥ ಆಗದೆ ಇರುವವರಿಗೆ ಇದೊಂದು ಒಳ್ಳೆ ಒಂದು ಮಾಹಿತಿ. ಅಂದ್ರೆ ನಿಮ್ಗೆ ಮನೇಲಿ ಕುಂತ್ಕೊಂಡು ಅಥವಾ ವಾಟ್ಸಪ್ ಅಂದ್ರೆ ನಿಮ್ಮ ಮೊಬೈಲ್ ಮೂಲಕವಾಗಿ ನಾವು ಏನ್ ಬೇಕಾದ ಮಾಹಿತಿಗಳನ್ನ ತಲುಪಲಿಕ್ಕೆ ಸಾಧ್ಯ. ಅದೊಂದು ಒಳ್ಳೆ ಪ್ರಯತ್ನ ಮಾಡಿದ್ದೀರಿ ಸರ್. ಇನ್ನೇ ಇರಲಿ, ಇಲ್ಲಿವರೆಗೆ ದೊಡ್ಡ ಸಾಧನೆ ಮಾಡಿದ್ದೀರಿ. ನಿಮ್ಮ ಈ ಸಾಧನೆಗೆ ನಿಮ್ಮ ವಿದ್ಯಾರ್ಥಿಗಳು ನಿಮ್ಮ ಡೈರೆಕ್ಟರ್ಗಳು ಏನ್ ಹೇಳ್ತಾರೆ ಕೇಳ್ಕೊಂಡು ಬರೋಣ. ಪ್ರದೀಪ್ ಕುಮಾರ್ ಏನಿದ್ದಾರೆ, ಅವರು ಮೂಡುಬಿದ್ರೆಯ ಒಂದು ಉತ್ತಮವಾದಂಥ ಕಲಿಕೆಯ ಒಂದು ಭಾಗ ಅಂತ ಹೇಳ್ಬೋದು. ಒಂದು ಉತ್ತಮವಾದಂಥ TV ಟೆಕ್ನಿಷಿಯನ್ ಅಂತ ಹೇಳ್ಬೋದು. ರೌಡ್ ಸಿಟಿಯಲ್ಲಿ ತರಬೇತಿಯನ್ನು ತಗೊಂಡು ಇವತ್ತು ರಾಜ್ಯ ಮಟ್ಟದ ತರಬೇತಿದಾರನಾಗಿರ್ಬೋದು ನಮಗೆಲ್ಲ ಭಾಳ ಪ್ರಶಂಸೆಯ ಕೂಡ. ನನ್ನ ಅವರ ಸಂಪರ್ಕ ಸುಮಾರು 2-2.5 ವರ್ಷದಿಂದ ಇದೆ. 2017 ಇಲ್ಲಿ 2019 ಅವರು ಮೂಲತಃ ಮೂಡುಬಿದ್ರೆಯವರಾದ್ರೂ ಎಲ್ಲ ಜಿಲ್ಲೆಗಳಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಜಿಲ್ಲೆಗಳ ಡಿಸ್ಟ್ರಿಕ್ಟಲ್ಲೂ ಅವರು ಒಂದು ಚಾಪನ್ನು ಮೂಡಿಸಿದ್ದಾರೆ. ಅವರು ಹೇಳುವಂಥ ವಿಚಾರಗಳನ್ನು ಹೇಗೆ ಮುಟ್ಟಬೇಕೋ ಒಬ್ಬ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ತುಂಬ ವಿಶೇಷವಾಗಿ ಹೇಳ್ತಾರೆ. ಹೇಳಬೇಕು ಅಂತಂದರೆ ತಂತ್ರಜ್ಞಾನವನ್ನು ಹಳ್ಳಿಯಲ್ಲಿ ಜನಕ್ಕೆ ಹೇಳಬೇಕಾದ್ರೆ ಅದಕ್ಕೆ ಆದಂಥ ಒಂದು ಕೌಶಲ್ಯ ಬೇಕು. ಸುಲಲಿತವಾಗಿ ತುಂಬ ಸುಪ್ರಸಿದ್ಧವಾಗಿ ಸಿಂಪಲ್ ಆಗಿ ಒಂದು ತಂತ್ರಜ್ಞಾನವನ್ನು ಹೇಳೋದು ಭಾಳ ಕಷ್ಟ. ಆ ಒಂದು ತಂತ್ರಜ್ಞಾನವನ್ನು ಅದು ಎಸ್ಪೆಷಲಿ ಈಗ ಬರುವಂಥ LED ಇರ್ಬೋದು, ಸ್ಮಾರ್ಟ್ TV ಇರ್ಬೋದು, LCD ಇರ್ಬೋದು, ಹಳೆ ಡೂಮ್ TV ಇರ್ಬೋದು, ಎಲ್ಲ ರೀತಿಯ ತರಬೇತಿಯನ್ನು ಅವ್ರು 1 ತಿಂಗಳಲ್ಲಿ ಕೊಡಬೇಕಾದ್ರೆ ಅವರ ತಂಡ ಇರ್ಬೋದು, ಅವರ ಒಂದು ಹಾಕಿಕೊಡ್ತಕ್ಕಂಥ ಬುನಾದಿ ಇರ್ಬೋದು ಭಾಳ ವಿಶೇಷವಾಗಿದೆ. ನಾವು ಕಂಡಂಥ ಅತ್ಯಂತ ಸೃಜನಶೀಲ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಬೋದು. ಇಟ್ಸ್ ಎ ವೆರಿ ಕ್ರಿಯೇಟಿವ್ ಮೈಂಡ್, ಕ್ರಿಯೇಟಿವ್ ಪರ್ಸನ್, ವೆರಿ ಗುಡ್ ಟೀಮ್ ಲೀಡರ್. ಮತ್ತು ಅವರ ಅನುಭವಕ್ಕೆ ಹೇಳಬೇಕು ಅಂದರೆ ಸುಮಾರು ಅವರು 40 ವರ್ಷದ ವ್ಯಕ್ತಿ. ಸುಮಾರು ಅವರ ಅನುಭವದ ಮಾತುಗಳನ್ನು ನೋಡಿದಾಗ 50-60 ವರ್ಷದ ವ್ಯಕ್ತಿಗಿರಬೇಕಾದಂಥ ಅನುಭವ ಇದೆ ಅವರಿಗೆ. ಆ ರೀತಿ ವಿಶೇಷವಾದಂಥ ವ್ಯಕ್ತಿಗಳನ್ನ ನಾವು ನಮ್ಮ ಸಿಂಡಾರ್ ಸಿಟಿ ಇರ್ಬೋದು, ರೂಟ್ ಸಿಟಿ ಇರ್ಬೋದು, ನಮ್ಮ ಕುಮಟಾದಲ್ಲೂ ಅಷ್ಟೇ ನಾವು ಬಹಳಷ್ಟು ಸಲ ಸುಮಾರು 4-5 ಸಲ ತರಬೇತಿನ ನಾವು ಅಂದ್ಕೊಂಡಿದ್ದೇವೆ. ನನಗಿಂತ ಹೆಚ್ಚಾಗಿ ವಿದ್ಯಾರ್ಥಿ ಮಿತ್ರರು ಅವರು ಕೊಡುವಂಥ ಫೀಡ್ಬ್ಯಾಕ್ ಇದೆಯಲ್ಲ, ಅದನ್ನು ನೋಡಿದಾಗ ಈ ರೀತಿಯ ಕಲೆ ಮೂಡುಬಿದ್ರೆಯಲ್ಲಿರುವಂಥ ಕಲೆ ಇವತ್ತು ಅಲ್ಲಿಗೆ ಸಾಕಾಗಬಾರ್ದು, ಎಲ್ಲ ಜಿಲ್ಲೆಯಲ್ಲೂ ಹೋಗಿ ಬರಬೇಕು ಅನ್ನೋದು ನಮ್ಮ ಆಸೆ. ಈ ರೀತಿ ಒಂದು ಕಲೆ ಇದೆ ಅಂತ ಅನ್ಕೋಬೋದು.
ನನಗೆ ಒಂದು ವಿಶೇಷವಾದಂತ ಅನುಭವ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ನಮ್ಮಲ್ಲಿ ಅವರ ತರಬೇತಿಗೆ ಬಂದಿದ್ರು ಟಿ ವಿ ಟೆಕ್ನಿಷಿಯನ್ ಆಗೋದಕ್ಕೆ. ಅವರು ಈಸ್ ಎ ಟ್ರೈನರ್ ಕೂಡ, ಕಾರ್ಪೊರೇಟ್ ಟ್ರೈನರ್ ಕೂಡ. ಇವರ ಒಂದು ಟ್ರೈನಿಂಗ್ ಅನ್ನು ನೋಡಿ ಬಹಳ ಹೆಮ್ಮೆ ಪಟ್ಟರು. ಸರ್, ಬೀಂಗ್ ಎ ಟ್ರೈನರ್ ಅವ್ರ ಸ್ಕಿಲ್ ಅನ್ನ ಹೇಳೋ ರೀತಿ ಇದೆಯಲ್ಲ ಅದನ್ನು ನನಗೆ ಬಹಳ ಇಷ್ಟ ಆಯ್ತು ಅಂತ ಒಬ್ರು ವಿದ್ಯಾರ್ಥಿ ಬೆಂಗಳೂರಿಂದ ಸಹ ಬಂದಿದ್ರು ಅವರು, ಅವರು ಮೋಹನ್ ಶಂಕರ್ ಅಂತ. ಅಂತ ಒಂದು ವಿಶೇಷವಾದಂತ ವ್ಯಕ್ತಿ. ನಮಗೆ ಪ್ರದೀಪ್ ಸರ್ 2002 ಬ್ರಹ್ಮಾವರದ ರುಡ್ಸೆಟ್ನಲ್ಲಿ ಪರಿಚಯವಾದರು. ಅವರು ನಮಗೆ ಕಲರ್ ಟಿ ವಿ ಹಾಗೂ ವಿ ಸಿ ಡಿ ಪ್ಲೇಯರನ್ನು ಚೆನ್ನಾಗಿ ಕಲಿಸಿಕೊಟ್ಟಿದ್ದಾರೆ. ಹಾಗೂ ಕಲರ್ ಟಿ ವಿಯ ಯಾವುದೇ ಫಾಲ್ಟ್ ಇದ್ದರೂ ಈಗಾದರೂ ಅವರು ನಮ್ಮ ಟಚ್ಚಲ್ಲಿ ಇರ್ತಾರೆ. ಹಾಗೂ ನಮ್ಮ ಸ್ಟೇಟ್ ಲೆವೆಲ್ ಟೆಕ್ನಿಷಿಯನ್ ಟೀಮ್ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಅವರು ಈ ಹೊಸ ಪ್ರಾಜೆಕ್ಟನ್ನು ನಮಗೆ ಏನೇನು ಬಂದಿದ್ರು, ಇಲೆಕ್ಟ್ರಾನಿಕ್ ಬಗ್ಗೆ ಏನು ಹೊಸದು ಐಟಮ್ ಏನು ಬಂದ ಅದ್ರ ಬಗ್ಗೆ, ಫಾಲ್ಟ್ ಫೈಂಡಿಂಗ್ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈಗಲೂ ನಮಗೆ ಟಚ್ಚಲ್ಲಿ ಇದ್ದಾರೆ. ನಮಗೆ ತಿಂಗಳಿಗೆ 2 ಒಂದ್ಸಲ ಕಾಲ್ ಮಾಡಿ ಏನ್ ಮಾಡ್ತಿದ್ದಾರೆ, ಈ ಬಿಸ್ನೆಸ್ ಅಲ್ಲಿ ಏನು ವಸ್ತು ಏನು ಬಂದಿದೆ ಅದ್ರ ಬಗ್ಗೆ ನಮ್ಗೆ ಹೇಳ್ಕೊಡ್ತಾರೆ, ಟಚ್ಚಲ್ಲಿರ್ತಾರೆ, ಅದ್ರ ಬಗ್ಗೆ ವಿಷಯ ತಿಳಿಸ್ಕೊಡ್ತಾರೆ. ಸರ್, ನಮ್ಮಂತ 100 ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡಬೇಕು, ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಲಿ. ಆಲ್ ದಿ ಬೆಸ್ಟ್ ಪ್ರದೀಪ್ ಸರ್. ಹೇಳಿದ್ರಲ್ಲ ಪ್ರದೀಪ್ ಕುಮಾರ್ ಸರ್ ಅವರೇ, ಈಗಾಗಲೇ ನಿಮ್ಮ ವಿದ್ಯಾರ್ಥಿಗಳು ನಿಮ್ಮ ಡೈರೆಕ್ಟ್ಗಳು ನಿಮ್ಮ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ನನಗೂ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಕೇಳಿದ್ರೆ ನಿಮ್ಮ ಈ ಸಾಧನೆ ನೋಡಿದಾಗ ನಿಮ್ಮ ಸರಳ ಜೀವನ, ನಿಮ್ಗೆ ಕಲಿಬೇಕು ಕಲಿಸಬೇಕು ಅನ್ನುವಂತ ಒಂದು ಉತ್ಕಟ ಇಚ್ಛೆ ಇದೆಯಲ್ಲ, ತುಂಬಾ ನಾನು ನಿಮ್ಗೆ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಈ ನಡುವೆ ಪ್ರದೀಪ್ ಕುಮಾರ್ ಸರ್ ಅವರೇ, ಇಲ್ಲಿವರೆಗೆ ಎಷ್ಟು ವಿದ್ಯಾರ್ಥಿಗಳಿಗೆ ನೀವು ತಯಾರು ಮಾಡಿದ್ದೀರಿ, ಎಷ್ಟು ವಿದ್ಯಾರ್ಥಿಗಳಿಗೆ ನೀವು ಟ್ರೈನಿಂಗ್ ಕೊಟ್ಟಿದ್ದೀರಿ? ಸಾಧಾರಣವಾಗಿ ಕರ್ನಾಟಕದ ಎಲ್ಲಾ ಭಾಗದವರು 3,500 ಡೋರ್ಸೆಟ್ ಆರ್ಸೆಟ್ ಸಂಸ್ಥೆಯಿಂದ ಒಟ್ಟು ಒಂದು 5,500 ಮೇಲ್ಪಟ್ಟು ನಾನು ತರಬೇತಿ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೇನೆ. ಐ ಟಿ ಐ ಕಾಲೇಜ್ ಇರ್ಬೋದು ಅಥವಾ ಬೇರೆ ಬೇರೆ ಸಂಸ್ಥೆಗಳು ಇರ್ಬೋದು ತರಬೇತಿಯನ್ನು ಕೊಟ್ಟಿದ್ದೀವಿ. ಐ ಟಿ ಐ ಕಾಲೇಜ್ನವರು ನಿಮ್ಗೆ ಆಫರ್ ಕೊಡ್ತಾ ಇದ್ದಾರೆ? ಹೌದು, ಐ ಟಿ ಐ ಕಾಲೇಜ್ನಿಂದ ಕೂಡ ನಮ್ಮಂತೆ ಬಂದು 2 ವರ್ಕ್ ಶಾಪ್ ಮಾಡಿ ಆಫರ್ ಕೊಡ್ತಾ ಇದ್ದೇನೆ. ಸೊ ನಾನು ಬೇರೆ ಬೇರೆ ಐ ಟಿ ಐ ಕಾಲೇಜ್ಗಳಿಗೆ ಹೋಗಿ ವರ್ಕ್ ಶಾಪ್ ಮಾಡ್ತಾ ಇದ್ದೇನೆ. ಆ ವರ್ಕ್ ಶಾಪ್ ನ ಮಾಡುವ ಜೊತೆಯಲ್ಲಿ ಆ ಹುಡುಗರು ವಿದ್ಯಾರ್ಥಿಗಳು 2 ಐ ಟಿ ಐ ಮುಗಿದ ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿ ಅವರಿಗೆ ಒಂದು ಭಾವನೆ. ನನ್ನ ವರ್ಕ್ ಶಾಪ್ ಜೊತೆಯಲ್ಲಿ ಒಂದು ಸ್ಟೇಜ್ ಪ್ರೋಗ್ರಾಮ್ ಇದೆ, ಇನ್ನಷ್ಟು ಪ್ರೋಗ್ರಾಮ್ ನಲ್ಲಿ ಯಾವುದಾದ್ರೂ ರೂಟ್ಸೆಟ್ ಅಥವಾ ಆರ್ ಸೆಟ್ ಸಂಸ್ಥೆಯ ಡೈರೆಕ್ಟರ್ ಅಥವಾ ಫ್ಯಾಕಲ್ಟಿ ಅಥವಾ ಫಾಸ್ಟ್ ಡೈರೆಕ್ಟರ್ಸ್ ಗಳನ್ನು ನಾನು ಅವರನ್ನು ಬರ್ಲಿಕ್ಕೆ ಹೇಳಿ ಅದ್ರ ಜೆ ಸಿ ಐ ಕ್ಲಬ್ ಅವರನ್ನು ರಿಕ್ವೆಸ್ಟ್ ಮಾಡಿಕೊಂಡು ಅವರ ಜೊತೆಯಲ್ಲಿ ಸೇರಿಕೊಂಡು ಪ್ರೋಗ್ರಾಮ್ ಗಳನ್ನು ಮಾಡ್ತೇನೆ. ಆ ಸಂದರ್ಭದಲ್ಲಿ ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ನಾವು ಕೂಡ ಏನಾದ್ರೂ ಒಂದು ಮುಂದಕ್ಕೆ ರೂಟ್ಸೆಟ್ ಆರ್ ಸೆಟ್ ಸಂಸ್ಥೆ ಹೋಗಿ ತರಬೇತಿ ಪಡೆದು ಸ್ವಂತ ಉದ್ಯೋಗ ಮಾಡಬೇಕು ಅಂತ ಹೇಳುವ ಒಂದು ಭಾವನೆ. ಕೇವಲ ತರಬೇತಿ ಮಾತ್ರ, ಅದರ ಜೊತೆಗೆ ಮುಂದಿನ ಅವರಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಮುಂದುವರಿಲಿಕ್ಕೆ ಭವಿಷ್ಯದ ಜೀವನ ಹೇಗೆ ಮುಂದುವರಿಬೇಕು ಅಂತ ಹೇಳುವಂತಹ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತೇನೆ. ತುಂಬಾ ಸಂತೋಷ ಸರ್. ಇನ್ನೊಂದು ಮಾತು, ಈಗಾಗಲೇ ತಾವು ಹೇಳಿದ್ರಿ 4,500 ಮಕ್ಕಳನ್ನ ನಾನು ತಯಾರು ಮಾಡಿದ್ದೇನೆ. ಆ ಮಕ್ಕಳಲ್ಲೂ ಭಿನ್ನ ಭಿನ್ನ ಪರಿಸರದಿಂದ ಬಂದಿರ್ತಾರೆ, ಆ ಮಕ್ಕಳ ಮನಸ್ಥಿತಿ ಹೇಗಿರ್ತದೆ ಸರ್? ಸ್ವಲ್ಪ ಹಳೆ 5-10 ಹಿಂದಿನ ಮಕ್ಕಳನ್ನು ನಾವು ನೋಡಿದಾಗ ಅವರು ಈ ಎಲೆಕ್ಟ್ರಾನಿಕ್ಸ್ ಟಿವಿ ಟೆಕ್ನಿಕ್ಸ್ ಅನ್ನು ಕಲಿಲಿಕ್ಕೆ ಬಂದವರು, ಸ್ವಂತ ಉದ್ಯೋಗ ಮಾಡಬೇಕು ಅಂತ ಹೇಳುವಂತ ಅಥವಾ ಈ ಫೀಲ್ಡ್ ಅಲ್ಲಿ ಏನಾದ್ರು ವರ್ಕ್ ಮಾಡಬೇಕು ಅಂತ ಹೇಳಿ ಕಾನ್ಸೆಪ್ಟ್ ಇಟ್ಕೊಂಡು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದೊಂದು ಸ್ವಲ್ಪ ಕಡಿಮೆ ಆಗ್ತಿದೆ ಅಂತ ಹೇಳುವಂತ ಅನಿಸ್ತಿದೆ. ನಾನು ನೋಡ್ತಾ ಇರುವಾಗ ಒಳ್ಳೆ ಮೊಬೈಲ್ಗಳು, ಬೈಕ್ಗಳು, ಬೇಜವಾಬ್ದಾರಿ ಮಾತುಗಳು, ಅಂದ್ರೆ ಇದಕ್ಕೆ ಪಾಲಕರು ಕಾರಣ ಇರ್ಬೋದು ಅಂತ ಹೇಳುವಂತದ್ದು ಅದನ್ನು ಸ್ವಲ್ಪ. ಆದ್ರೂ ನಮ್ಮ ಸಂಸ್ಥೆಗೆ ಬಂದ ಮೇಲೆ, ನಮ್ಮ ಕ್ಲಾಸಿಗೆ ಬಂದ ಮೇಲೆ ಅವನು ಎಷ್ಟೇ ಬೇಜವಾಬ್ದಾರಿ ಇದ್ರು ಅವನಿಗೆ ಅವನನ್ನು ನಾವು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿ ಈ ಫೀಲ್ಡ್ ಅಲ್ಲಿ ಅವನು ಹೊರಗೆ ಹೋಗುವ ವರ್ಕ್ ಮಾಡುವಂತ ಒಂದು ಸಿಲೆಬಸ್ ಒಂದು ಸಬ್ಜೆಕ್ಟ್ ಅನ್ನು ಕ್ಲಾಸಸ್ ಗಳನ್ನು ನಾವು ಕೊಡ್ತೀವಿ. ಅಂದ್ರೆ ಅವನು ಜವಾಬ್ದಾರಿಯುತವಾದಂತ ಒಂದು ವ್ಯಕ್ತಿಯನ್ನಾಗಿ ತಯಾರು ಮಾಡಿ ಸಂಸ್ಥೆ ಹೊರಗೆ ನಿರ್ಧರಿಸಿ. ಯಾಕೆಂದ್ರೆ ಸಂಸ್ಥೆಯಲ್ಲಿ ಕೂಡ 15 ಜನಗಳು ವಿವಿಧ ಆಟಗಳ ಮೂಲಕ ಅವರಿಗೆ ಫ್ಯಾಕಲ್ಟಿ ಡೈರೆಕ್ಟರ್ ಕರ್ನಾಟಕದ 27 ಇನ್ಸ್ಟಿಟ್ಯೂಟ್ಗಳಲ್ಲಿ ಇದೆ. ಸೊ ಅವರ ಜೊತೆಯಲ್ಲಿ ನಾವು ಟೆಕ್ನಿಕಲ್ ನಲ್ಲಿ ಹೇಗೆ ಇನ್ಕಮ್ ತೆಗಿಬಹುದು, ಯಾವ ರೀತಿ ಮಾರ್ಕೆಟ್ ಅನ್ನು ಮಾರ್ಕೆಟ್ ಮಾಡಬಹುದು, ಸೊ ಅದರ ಬಗ್ಗೆ ಹೇಗೆ ನಾವು ಒಳ್ಳೆ ಸರ್ವಿಸ್ ಕೊಡಬೇಕು ಅದರ ಬಗ್ಗೆ ಟೆಕ್ನಿಕಲ್ ಸರ್ವಿಸಿಂಗ್ ಜೊತೆಯಲ್ಲಿ ಮಾಹಿತಿಗಳನ್ನು ಕೊಡುತ್ತೇವೆ.
ಸಂಪೂರ್ಣವಾಗಿ ಅವನಿಗೆ ಏನೆಲ್ಲ ಮಾಹಿತಿಗಳು ಬೇಕು ಅವೆಲ್ಲ ಮಾಹಿತಿಗಳನ್ನು ಕೊಟ್ಟು ಅವನನ್ನು ಒಬ್ಬ ಪರಿಪೂರ್ಣ ವ್ಯಕ್ತಿಯನ್ನಾಗಿ ನೀವು ಕೇರ್ ಮಾಡಿ ಅವನ್ನೆಲ್ಲ ಈ ಸಂಸ್ಥೆಯಿಂದ ಹೊರಗಳಿಸ್ತೀವಿ. ಸರಿ, ಈ ನಡುವೆ ಇತ್ತೀಚಿನ ದಿನಗಳಲ್ಲಿ ಈ ಸಂಸ್ಥೆಗಳಲ್ಲಿ ಇಷ್ಟೆಲ್ಲ ವಿದ್ಯಾರ್ಥಿಗಳಿಗೆ ನಿರುದ್ಯೋಗಿಗಳಿಗೆ ಒಳ್ಳೆ ಅವಕಾಶಗಳಿವೆ, ಆದ್ರೆ ಎಲ್ಲೂ ನನ್ನ ಒಂದು ಭಾವನೆ ಏನಂತ ಹೇಳಿದ್ರೆ ಇದಕ್ಕೆ ಪ್ರಚಾರದ ಕೊರತೆ ಇದೆಯೋ ಅಂತ ಹೇಳಿ ನನಗೆ ಅನಿಸ್ತಿದೆ. ಹೌದು, ಕೆಲವೊಂದು ಜಿಲ್ಲೆಗಳಲ್ಲಿ ಕೆಲವೊಂದು ಇನ್ಸ್ಟಿಟ್ಯೂಟಿನ ಹೆಸರು ಕೆಲವು ಸಿಟಿ ಮಟ್ಟದಲ್ಲಿ ಮಾತ್ರ ಸೀಮಿತವಾಗಿ ಕಂಡು ಬರ್ತದೆ. ಯಾಕೆಂತ ಹೇಳಿದ್ರೆ ಇನ್ನೂ ಹಳ್ಳಿಗಳಿಗೆ ಹೋಗ್ಬೇಕು, ಹಳ್ಳಿಗಳಲ್ಲಿ ಇನ್ನೂ ತುಂಬಾ ವಿದ್ಯಾಭ್ಯಾಸ ಕಡಿಮೆ ಇರುವ ಉದ್ಯೋಗ ಇಲ್ಲದವರಿದ್ದಾರೆ. ಸೊ ಅಲ್ಲಿಗೆ ನಾವು ರೀಚ್ ಆಗ್ಬೇಕಂತ ಹೇಳುವಂತ ದೃಷ್ಟಿಯಿಂದಾಗಿ ನಾನು ಟೆಕ್ನಿಕಲ್ ಆಗಿ ನಾನು ಏನಂತ ಹೇಳಿದ್ರೆ ನಮ್ಮಲ್ಲಿ ವಾಟ್ಸಪ್ ಗ್ರೂಪ್ಗಳು ಇರ್ಬೋದು, ಫೇಸ್ಬುಕ್ ನಲ್ಲಿ ಇರ್ಬೋದು, ನಾನು ಅಪ್ಲೋಡ್ ಮಾಡಿ ಮತ್ತೆ ಪ್ರತಿ ಜಿಲ್ಲೆಯ ಈ ಸ್ಪೇರ್ ಪಾರ್ಟ್ ಶಾಪ್ ಇರುತ್ತೆ, ಅದ್ರ ನಮಗೆ ಕಾಂಟ್ಯಾಕ್ಟ್ ಇರುತ್ತೆ, ಐ ಟಿ ಕಾಲೇಜುಗಳು ಇರ್ತಾರೆ, ಅವರಿಗೆ ನಾವು ಕಳಿಸ್ತೇವೆ. ಅದರ ಮೂಲಕ ಅವರಿಗೆ ನಾವು ರಿಕ್ವೆಸ್ಟ್ ಕೂಡ ಮಾಡ್ತೀವಿ, ಇದನ್ನು ನೀವು ನಿಮ್ಮ ಲೋಕಲ್ ಗ್ರೂಪ್ಗಳಿಗೆ ಹಾಕಿ ಆ ಮೂಲಕವಾಗಿ ನಾವು ಪ್ರಚಾರ ಮಾಡ್ತೀವಿ. ಸಾಮಾಜಿಕ ಜಾಲತಾಣಗಳ ಮೂಲಕವಾಗಿ ಪ್ರಚಾರ ಮಾಡಿ ಆದಷ್ಟು ವಿದ್ಯಾರ್ಥಿಗಳು ಇದರಲ್ಲಿ ಇನ್ವಾಲ್ವ್ ಆಗುವಂತೆ. ಸರಿ, ಈಗ ನೀವು ಹೇಳ್ತಾ ಇದ್ದೀರಿ ತಾನು ತನ್ಮಯ ಸಂಸ್ಥೆಗಳನ್ನ ಮಾಡಿದ್ದೇನೆ, ಆ ಮೂಲಕವಾಗಿ ಎಲ್ಲ ಟೆಕ್ನಿಷಿಯನ್ ಗಳಿಗೆ ವಿದ್ಯಾರ್ಥಿಗಳಿಗೆ ಅಗತ್ಯವಾದಂತಹ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಅಂತ ಹೇಳಿ, ಇದರ ಹೊರತಾಗಿ ಮತ್ತೇನಾದ್ರೂ ನಿಮ್ಗೆ ಹೊಸ ಹೊಸ ಆಲೋಚನೆಗಳು ನಿಮ್ಮ ಮನಸ್ಸಲ್ಲಿ ಇದೆಯೋ? ಹೌದು, ಖಂಡಿತವಾಗಿ. ಕೇವಲ ಟೆಕ್ನಿಕಲ್ ಕ್ಲಾಸ್ಗಳನ್ನು ಮಾಡಿರುವ ಮೂಲಕ ನಾವು ನಿರುದ್ಯೋಗವನ್ನು ನಿವಾರಣೆ ಮಾಡಬೇಕು. ಅದಕ್ಕೋಸ್ಕರ ನಾನು ಮೂಡುಬಿದ್ರೆಯಲ್ಲಿ ಜೆಸಿಐ ಕ್ಲಬ್ ನ ಜೊತೆಯಲ್ಲಿ ಸೇರಿದೆ. ಸೊ ಹಳ್ಳಿಗಳಿಗೆ ಹೋಗುವಂತ ಒಂದು ಆಲೋಚನೆ ಇದೆ, ಹಳ್ಳಿಗಳಲ್ಲಿ ಯುವಕರಿಗೆ ಯಂಗ್ಸ್ಟರ್ಸ್ ಗಳಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡುವಂತದ್ದು ಒಂದು ಸಹೋದ್ಯೋಗದಕ್ಕೆ ಒಂದು ಕಾರ್ಯಕ್ರಮ ಈಗಾಗಲೇ ಜೆಸಿಐ ಕ್ಲಬ್ನ ಜೊತೆ ಮಾತುಕತೆ ಮಾಡಿ ಮುಂದಿನ ಒಂದು ಟರ್ಮ್ ಅಲ್ಲಿ ಅದನ್ನು ಇಂಪ್ಲಿಮೆಂಟ್ ಕೂಡ ಮಾಡುವಂತದ್ದು. ಕೇವಲ ನಮ್ಮ ಕಡೆಯಲ್ಲಿ ಮಾತ್ರ ಈ ಒಂದು ಕಾನ್ಸೆಪ್ಟ್ ಅನ್ನು ಕೆಲವೊಂದು ಉಡ್ಸೆಟ್ ಆರ್ಸೆಟ್ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಕೂಡ ನಾನು ಅದನ್ನು ಪ್ರಚಾರ ಮಾಡ್ತೇನೆ, ಇಂಥ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೇನೆ. ಆ ಮೂಲಕವಾಗಿ ನನ್ನಿಂದ ಎಷ್ಟು ಸಾಧ್ಯ ಅಷ್ಟು ನಾನು ಖಂಡಿತ ಸರ್ ನಿಮ್ಮಿಂದ ಮತ್ತಷ್ಟು ಹೊಸ ಹೊಸ ಆಲೋಚನೆಗಳು ಐಡಿಯಾಗಳು ಬರಬೇಕು. ಜೊತೆಗೆ ನಾವೇನು ನಿರುದ್ಯೋಗಿಗಳ ಸಮಸ್ಯೆಗಳನ್ನ ಎದುರಿಸಿದ್ರೆ ಆ ಎಲ್ಲ ನಿರುದ್ಯೋಗ ಸಮಸ್ಯೆಗಳು ಸಹ ನಿವಾರಣೆಯಾಗಿ ನಮ್ಮ ಯುವಕರು ಸ್ವಾವಲಂಬಿ ಬದುಕನ್ನ ಕಟ್ಕೊಳ್ಳಿಕ್ಕೆ ನಿಮ್ಮ ಸಹಕಾರ ಬೇಕು. ಇನ್ನೊಂದು ವಿದ್ಯಾರ್ಥಿ ಸರ್ ತಮ್ಮಲ್ಲಿ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ನೀವೇನು ತರಬೇತಿಯನ್ನು ಕೊಟ್ಟಿದ್ದೀರಿ, ಆ ಕ್ಷೇತ್ರದಲ್ಲಿ ತಮಗೆ ತೃಪ್ತಿ ಇದೆಯೋ? ಖಂಡಿತವಾಗಿ ಇದೆ. ಯಾಕೆಂತ ಹೇಳಿದ್ರೆ ಕಳೆದ 16 ವರ್ಷದಲ್ಲಿ ನಾನು ತರಬೇತಿ ಸಂಸ್ಥೆಗೆ ಇನ್ಸ್ಟಿಟ್ಯೂಟ್ಗಳಿಗೆ ಅದಲ್ಲದೆ ಔಟ್ ಸೈಡ್ ನಲ್ಲಿ ಐ ಟಿ ಕಾಲೇಜುಗಳಿಗೆ ನಾನು ತರಬೇತಿ ಕೊಟ್ಟಿದ್ದೆ. ನನಗೆ ಉದ್ಯೋಗದ ಜೊತೆಯಲ್ಲಿ ನಾನು ತಿಂಗಳಲ್ಲಿ ಒಂದು 7 ಡೇಸ್ 7 ದಿನ 10 ದಿನ ಆ ಒಂದು ಟೈಮ್ ಮಾಡಿಕೊಂಡು ನಾನು ಹೊರಗಡೆ ಹೋಗಿ ನಾನು ತರಬೇತಿಯನ್ನು ಕೊಡುವ ಮೂಲಕ ಸಮಾಜ ಸೇವೆ ಮಾಡ್ತಾ ಇದ್ದೇನೆ. ಆ ರೀತಿ ನನಗೆ ಒಂದು ತರಬೇತಿ. ಸರಿ, ಈಗ ನೀವು ನಿಮ್ಮ ಹಿಂದಿನ ಕಷ್ಟದ ಜೀವನಕ್ಕೂ ಈಗ ನೀವು ಟ್ರೈನಿಂಗ್ ಅನ್ನು ಪಡ್ಕೊಂಡು ಸ್ವಾವಲಂಬನೆ ಬದುಕನ್ನು ಕಟ್ಕೊಂಡ ನಂತರ ಈ ಜೀವನದಲ್ಲಿ ಆದಂತಹ ವ್ಯತ್ಯಾಸಗಳು ಏನಾದರೂ ಕಂಡುಕೊಂಡಿದ್ದೇನೆ? ಯಾಕೆಂತ ಹೇಳಿದ್ರೆ ಆ ಒಂದು ಟೈಮ್ನಲ್ಲಿ ಕಾಲೇಜಿಗೆ ಹೋಗ್ಲಿಕ್ಕೆ ಕಷ್ಟ ಇತ್ತು, ದಿನಕ್ಕೆ 2 ರೂಪಾಯಿ ಕಾಲೇಜಿಗೆ ಕೊಡುವಂತ ಕಷ್ಟದ ಪರಿಸ್ಥಿತಿ. ಇವಾಗಿನ ದಿನ ನಾವು ಅದರಲ್ಲಿ ಸತತವಾಗಿ ಅಭ್ಯಾಸ ಮಾಡಿಕೊಂಡು ಇವಾಗ ನಾವೇ ಯಾಕೆಂತ ಈಗ ಹೇಳಿದಾಗೆ 5,500 ಮೇಲ್ಪಟ್ಟು ಯಂಗ್ಸ್ಟರ್ಸ್ ಗೆ ನಾನು ಟ್ರೈನಿಂಗ್ ಕೊಟ್ಟಿದ್ದೇನೆ. ನಾನು ಕಷ್ಟಪಟ್ಟಾಗೆ ಈಗಿನ ಹುಡುಗರಿಗೆ ಸ್ವಲ್ಪ ಕಷ್ಟ ಆ ರೀತಿ ಕಷ್ಟ ಆಗ್ಬಾರ್ದು ಅಂತೇಳಿ ಒಳ್ಳೊಳ್ಳೆ ಟ್ರೈನಿಂಗ್ ಗಳನ್ನು ನಾವು ಈಗ ಆರ್ಸೆಟಿ ರುಡ್ಸೆಟಿ ಬಿಟ್ಟು ಹೊರಗಡೆ ಜೆಸಿಐ ಕ್ಲಬ್ ಮೂಲಕ ಮೂಡುಬಿದ್ರೆ ಜೆಸಿಐ ಮೂಲಕ ಹೊರಗಡೆ ಕೂಡ ನಾವು ಟ್ರೈನಿಂಗ್ ಗಳನ್ನು ಬೇರೆ ಬೇರೆ ತರಬೇತಿಗಳನ್ನು ಕೊಡ್ತಾ ಇದ್ದೀವಿ. ಹೆಚ್ಚಾಗಿ ನಾವು ಸ್ಕಿಲ್ ಸಾಫ್ಟ್ ಸ್ಕಿಲ್ ಜೆಸಿಐ ಕಾನ್ಸೆಪ್ಟ್ ಅಂದ್ರೆ 40 ವರ್ಷದವರೆಗೆ ಏನು ಹುಡುಗರಿಗೆ ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಕೊಡುವಂತ ಅದರಲ್ಲಿ ಕೂಡ ನಾನು ಜೆಸಿಐ ಜೊತೆ ಇನ್ವಾಲ್ವ್ ಆಗಿ ಆ ಮೂಲಕ ತರಬೇತಿಗಳನ್ನು. ಸರಿ ಸರಿ, ಈಗ ಇತ್ತೀಚಿನ ದಿನಗಳಲ್ಲಿ ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಅಪ್ಡೇಟ್ ಆಗ್ತಾ ಇದೆ ಸರ್, ಹೊಸ ಹೊಸ ಆವಿಷ್ಕಾರಗಳು ಆಗ್ತಾ ಇದೆ ಸರ್, ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸಿಲೆಬಸ್ ಗಳು ಇದೆಯಾ ಸರ್, ಅದು ನೀವು ಹೇಗೆ ಅಪ್ಡೇಟ್ ಆಗ್ತೀರಿ ಸರ್? ಈಗ ರುಡ್ಸೆಟ್ ಆರ್ಸೆಟ್ ಸಂಸ್ಥೆಯಲ್ಲಿ ಅವರದ್ದೇ ಆದಂತ ಒಂದು ಸಿಲೆಬಸ್ ಇದೆ. ಆ ಸಿಲೆಬಸ್ ಇದ್ದಾಗೇನೆ ನಾವು ಲೇಟೆಸ್ಟ್ ಟೆಕ್ನಾಲಜಿ ಅನ್ನು ಕೂಡ ಅಪ್ಡೇಟ್ ಮಾಡ್ತೀವಿ. ಯಾಕಂದ್ರೆ ಈಗಾಗಲೇ 4K ಬಂದು ಇತ್ತೀಚಿನ ಒಂದು 6 ತಿಂಗಳಲ್ಲಿ 4K ಮಾರ್ಕೆಟ್ಗೆ ಬರ್ತದೆ. ಸ್ಮಾರ್ಟ್ ಆಂಡ್ರಾಯ್ಡ್ ಟಿವಿಗಳ ಸರ್ವಿಸ್ ಇದನ್ನು ನಾವು ರಿಪೇರಿ ಮಾಡಿ ಮಾಡ್ತೀವಿ.
ನಿಮ್ಗೆ ಮೂಡುಬಿದ್ರೆ ಸರ್ವಿಸ್ ಸೆಂಟರ್ ಇರುತ್ತೆ, ನಾವು ಇದನ್ನು ಸರ್ವಿಸಿಂಗ್ ಮಾಡಿ ಅದರಲ್ಲಿ ಯಾವ ರೀತಿ ಸರ್ಕ್ಯೂಟ್ ಇದೆ, ಯಾವ ರೀತಿ ಫಾಲ್ಟ್ ಬರ್ತದೆ, ಅದನ್ನು ನಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀವಿ. ಅದನ್ನು ಇನ್ಸ್ಟಿಟ್ಯೂಟ್ಗಳಲ್ಲಿ ಅಥವಾ ನಮ್ಮ ಟ್ರೈನಿಂಗ್ ಯಾವ ಸಂಸ್ಥೆಯಲ್ಲಿ ಟ್ರೈನಿಂಗ್ ಇದೆ, ಐಟಿ ಕಾಲೇಜ್ ಇರ್ಬೋದು, ಎಲ್ಲಿ ಇದ್ರೂ ನಾವು ಅದಕ್ಕೆ ಬೇಕಾದಾಗ ಸಿಲೆಬಸ್ ಅನ್ನು ಅಲ್ಲಿ ಅಪ್ಲೈ ಮಾಡ್ತೀವಿ. ಹುಡುಗರಿಗೆ ಯಾವುದೇ ರೀತಿಯಲ್ಲಿ ಕನ್ಫ್ಯೂಸ್ ಆಗಬಾರದು, ರೈಟ್ ಟೈಮ್ ಅವರಿಗೆ ಆ ಟೈಮ್ ನಲ್ಲಿ ನಾವು ಅಪ್ಲೈ ಮಾಡ್ತೇವೆ. ಆದ್ರಿಂದ ಹುಡುಗರಿಗೆ ಸ್ವಉದ್ಯೋಗ ಮಾಡಲಿಕ್ಕೆ ಒಳ್ಳೆಯ ಒಂದು ಒಂದು ಕಾನ್ಫಿಡೆನ್ಸ್ ಕೊಡ್ತೀವಿ. ಸರಿ ಸರ್, ಈ ಕ್ಷೇತ್ರದಲ್ಲಿ ತಾವು ರಾಜ್ಯ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರ್ತೀರಿ, ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದೀರಿ. ಈ ಸಂದರ್ಭದಲ್ಲಿ ಬೇರೆ ಬೇರೆ ಈ ಕಂಪನಿಗಳು ನಿಮ್ಗೆ ಆಫರ್ ಕೊಟ್ಟಿರ್ಬೋದಲ್ಲ ಸರ್? ಖಂಡಿತ, ಬಂದೇ ಬರ್ತದೆ. ಯಾಕೆಂದ್ರೆ ಟಿವಿ ಸರ್ವಿಸ್, ಟಿವಿ ಕಂಪನಿಯವರು ಸರ್ವಿಸ್ ಸೆಂಟರ್ ಮಾಡಬೇಕು, ಇಂಥ ಕಡೆಯಲ್ಲಿ ಸರ್ವಿಸ್ ಸೆಂಟರ್ ಇಲ್ಲ, ಅಲ್ಲಿ ಹೋಗಿ ಸರ್ವಿಸ್ ಸೆಂಟರ್ ಮಾಡಿ, ನಿಮ್ಮ ಹುಡುಗರನ್ನು ಹಾಕೊಂಡು ಸರ್ವಿಸ್ ಸೆಂಟರ್ ಮಾಡಿ, ಎಲ್ಲ ಕಂಪನಿಯಿಂದ ನನಗೆ ಆಲ್ಮೋಸ್ಟ್ ಬಂದಿದೆ. ಜೊತೆಯಲ್ಲಿ ನನಗೆ ಐಟಿಐ ಕಾಲೇಜ್ಗಳು, ಡಿಪ್ಲೊಮಾ ಕಾಲೇಜ್ಗಳು, ಈ ಒಂದು ಇಂಜಿನಿಯರಿಂಗ್ ಕಾಲೇಜ್ಗಳು ಕೂಡ ನನಗೆ ಎಲ್ಲ ಟೆಕ್ನಿಷಿಯನ್ ಆಗಿ ಬನ್ನಿ ಅಂತೇಳಿ ಆಫರ್ಗಳು ಬಂದಿದೆ. ಬಟ್ ನನ್ನ ಒಂದು ಉದ್ದೇಶ ಇರಲಿಲ್ಲ, ಯಾಕೆಂದ್ರೆ ಆಲ್ರೆಡಿ ನಾನು ಎಲ್ಇಡಿ ಎಲ್ಸಿಡಿ ಟಿವಿ ಸರ್ವಿಸ್ ಸೆಂಟರ್ ಇರೋದ್ರಿಂದ ನಾನು ಇದರ ಜೊತೆಯಲ್ಲಿ ನಾನು ಈಗ ಇನ್ಸ್ಟಿಟ್ಯೂಟ್ಗಳ ಬಗ್ಗೆ ಇರೋದ್ರಿಂದ ಇಲ್ಲೇ ನಾನು ಸಮಾಜ ಸೇವೆ ಮಾಡಿದೆ. ಹಣ ಗಳಿಕೆಯೇ ನಿಮ್ದು ಉದ್ದೇಶ ಅಲ್ಲ, ನನ್ನ ಜೊತೆಗೆ ಸಮಾಜ ಸೇವೆಯು, ನನ್ನ ಆರ್ಥಿಕ ಸ್ವಾವಲಂಬಿ ಬದುಕಿನ ಜೊತೆಗೆ ಒಂದಿಷ್ಟು ಸಮಾಜ ಸೇವೆ ಆಗ್ಬೇಕು ಅನ್ನೋ ಉದ್ದೇಶ ನಮ್ಗಿತ್ತು. ಹಾಗಾಗಿ ನೀವು ಯಾವುದೇ ಆಮಿಷಗಳಿಗೆ ಬಲಿಯಾಗಿರೋದಲ್ಲ, ಯಾವುದೇ ಕಂಪನಿಗಳಿಗೆ ನೀವು ಹೋಗಿದ್ರು. ಖಂಡಿತ, ಒಳ್ಳೆ ವಿಚಾರ ಸರ್. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಸರ್, ಇದ್ರ ಬಗ್ಗೆ ಏನೋ ಹೊಸ ಹೊಸ ಟೆಕ್ನಾಲಜಿ ಬರ್ತಾ ಇದೆ, ಸಿಲೆಬಸ್ ಗಳ ಕೊರತೆ ಇದೆ, ಈಗಾಗಲೇ ನೀವು ಎಲ್ಲ ಮಾಹಿತಿಗಳನ್ನು ಕೊಡ್ಕೊಂಡಿದ್ದೀರಿ, ನಿಮ್ದೇ ಆದಂತ ಒಂದು ಸಿಲೆಬಸ್ ಪುಸ್ತಕ ಆಗ್ತಾ ಇದೆ ಸ್ವಲ್ಪ ಮಟ್ಟಿಗೆ ಕನ್ನಡದಲ್ಲಿ, ಕನ್ನಡ ಭಾಷೆಯಲ್ಲಿ ಮಾಡುವಂತದ್ದು ಸ್ವಲ್ಪ ಮಟ್ಟಿಗೆ ಆಗಿದೆ. ಇನ್ನೊಂದು 4-5 ತಿಂಗಳಲ್ಲಿ ಟಿವಿ ಸರ್ವಿಸಿಂಗ್ ಬುಕ್ಕೆ ಮಾಡ್ತೀವಿ. ಓ, ಬುಕ್ಕಿನ ಮೂಲಕ ನಾವು ಹಳ್ಳಿ ಹಳ್ಳಿಗಳಿಗೆ ಕೂಡ ಅದು ಪಡಿಸುವಂತ ವ್ಯವಸ್ಥೆ ಮಾಡ್ತೇವೆ. ಜೊತೆಯಲ್ಲಿ ಈಗಾಗಲೇ ಆಲ್ರೆಡಿ ಟೆಕ್ನಿಷಿಯನ್ ಗಳಿಗೆ ಕೂಡ ಅಪ್ಡೇಟ್ ಆಗುತ್ತೆ. ತುಂಬಾ ಇನ್ನೊಂದು ಮಾತು ಸರ್, ನೀವೆಲ್ಲ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದೀರಿ, ಒಂದು ಮಾತಿದೆ, ಯಾವುದೇ ಒಂದು ಸಾಧಕನ ಹಿಂದೆ ಅವರ ಪಾಲಕವರ್ಗೆ ಇರ್ತಾರೆ, ಅವರ ಸ್ನೇಹಿತರು ಇರ್ತಾರೆ, ಅವರ ಹಿತೈಷಿಗಳಿರ್ತಾರೆ, ಅವ್ರ ಬಗ್ಗೆ ಏನಾದರೂ ಒಂದು ಮಾತು ಹೇಳ್ಬೋದು? ಹೌದು, ಖಂಡಿತವಾಗಿ. ಯಾಕೆಂತ ಹೇಳಿದ್ರೆ ನಾನು ಸಣ್ಣ ಏಜ್ ನಲ್ಲಿ 22-23 ವರ್ಷಕ್ಕೇನೆ ನಾನು ಟ್ರೈನರ್ ಆಗಿ ಹೋಗ್ತಿರುವಾಗ ಆ ಸಂದರ್ಭದಲ್ಲಿ ಮನೆಯಲ್ಲಿ ತಂದೆ ತಾಯಿ ತಂಗಿಯರು ಸಪೋರ್ಟ್ ಮಾಡಿ, ಯಾಕೆಂತೇಳಿ ನಾನು ಮನೆಗೆ ಬರ್ತಾ ಇದ್ದೆ. ಆ ಸಮಯ ಮದುವೆ ಆದ್ಮೇಲೆ ನನ್ನ ಮಿಸಸ್ ಕೂಡ, ಯಾಕೆಂತೇಳಿ ಈಗಿನ ಟೈಮ್ ನನ್ನ ಮಿಸಸ್ ಕೂಡ ನೀವು ಇಂಥ ಕಡೆಗೆ ಹೋಗ್ತಿದ್ರಿ, ಒಳ್ಳೆ ಕ್ಲಾಸ್ ಮಾಡಿ ಬನ್ನಿ ಅಂತೇಳಿ ತುಂಬಾ ಸರ್ಕಾರ ಸರ್ಕಾರ ಕೊಟ್ಟು ಮನೆಯ ಎಲ್ಲ ಕೆಲಸಗಳನ್ನು ಮಾಡ್ತೇನೆ. ಶಾಪ್ ನಲ್ಲಿ ಕೂಡ ನಮ್ಮೊಟ್ಟಿಗೆ ಇದ್ದಂತ ಫ್ರೆಂಡ್ ಸರ್ಕಲ್, ನಾನು ಇಲ್ಲ ಅಂತ ಆಗುವಾಗ ಅವ್ರು ದೂರ ನನ್ನ ಫ್ರೆಂಡ್ಸ್ನವ್ರು ಬಂದು ಅವರು ಶಾಪ್ ನಲ್ಲಿ ಕುತ್ಕೊಂಡು ಸರ್ವಿಸಿಂಗ್ ಎಲ್ಲ ಮಾಡಿ ಅದೇ ನನಗೆ ಒಳ್ಳೆಯ. ಜೊತೆಯಲ್ಲಿ ಯಾಕೆಂತೇಳಿದ್ರೆ, ಜೊತೆಯಲ್ಲಿ ನಾನು 10 ವರ್ಷದ ಹಿಂದೆ ನಾನು ಈ ಫೀಲ್ಡ್ ನಲ್ಲಿ ಬರುವಾಗ ನನಗೆ ಪ್ರೋತ್ಸಾಹವನ್ನು ಕೂಡ ಕೊಡ್ತಾರೆ. ಅದೇ ಮೊದಲಿಗೆ ಸಂಗಮ್ ಗ್ರೂಪ್ ಅಂತ ಹೇಳಿ ಒಂದು, ಆ ಗ್ರೂಪ್ ನಲ್ಲಿ ಇರುವವರೆಲ್ಲ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದೆ. ಆದ್ರಿಂದ ನಾನು ಈ ಮಟ್ಟಕ್ಕೆ ಬೆಳೆದಿಕ್ಕೆ ಒಂದು ರೀತಿಯಲ್ಲಿ. ಇನ್ನೊಂದು ರೂಟ್ ಸೆಟ್ ಉಜಿರೆ ಇನ್ಸ್ಟಿಟ್ಯೂಟ್, ಲೈಕ್ ನಮ್ಮ ಮದರ್ ಇನ್ಸ್ಟಿಟ್ಯೂಟ್, ರೂಟ್ ಸೆಟ್ ಉಜಿರೆ ಇನ್ಸ್ಟಿಟ್ಯೂಟ್ ಎಲ್ಲ ಡೈರೆಕ್ಟ್ ಆಗಿದ್ದಾರೆ. ಅವರು ನನಗೆ ತುಂಬಾ ಸಹಕಾರ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ 2003 ಡೈರೆಕ್ಟರ್ ಪ್ರದೀಪ್ ಆರ್ ಭಟ್ ಡೈರೆಕ್ಟರ್ ಸೆಲೆಕ್ಷನ್ ಮಾಡಿದ್ರು. ಅದು ಹೇಗೆ ಮಾಡಿದ್ರು ಅಂತೇಳಿ, ನಾನು ಕಂಪನಿಗಳಲ್ಲಿ ನಾನು ಟ್ರೈನರ್ ಆಗಿ ಹೋಗ್ತೇನೆ, 1-2 ದಿನ ಟ್ರೈನರ್ ಆಗಿ ಹೋಗ್ತೇನೆ. ಅದನ್ನು ನೋಡ್ಕೊಂಡು ಅವ್ರ ಸ್ಕಿಲ್ ಅಪ್ಗ್ರೇಡೇಷನ್ ಅಂತ ಹೇಳುವಂತ ಬ್ಯಾಚ್ ಆಲ್ರೆಡಿ ಆದವರಿಗೆ ಮತ್ತೊಂದು ಬ್ಯಾಚ್ ಕೊಡುವಂತ, ಅದಕ್ಕೆ ನಾನು ಫಸ್ಟ್ ಎಂಟ್ರಿ. ಸೊ ಅವರು ಕೂಡ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರೆ, ಉಜಿರೆ ಅವರು ಕೂಡ ಸಪೋರ್ಟ್. ಆದ್ರಿಂದ ಈ ಮಟ್ಟಿಗೆ ಬರ್ಬೇಕು. ಈ ಸಾಧನೆಯ ಪಯಣದಲ್ಲಿ ನಿಮಗೆ ನಿಮ್ಮ ಮನಸ್ಸಿಗೆ ಖುಷಿ ಕೊಡುವಂತ ಯಾವ್ದಾದ್ರು ಒಂದು ಘಟನೆ ನಿಮ್ಗೆ ನೆನಪಿದೆ? ಹೌದು, ಯಾಕೆಂತ ಹೇಳಿ ನಾನು ಬಾಗಲಕೋಟೆ ಅಲ್ಲಿ ಒಂದು ಆರ್ಸೆಟ್ ಇದೆ, ಒಂದು 10 ವರ್ಷದ ಹಿಂದೆನೆ ನಾನು ಅಲ್ಲಿ ಹೋಗಿದ್ದೆ. ಆ ಸಂದರ್ಭದಲ್ಲಿ ಅಲ್ಲಿ ಹೋಗುವಾಗ ಬಾಲಕಾರ್ಮಿಕರು ಇದ್ದಾರೆ, ಬೇರೆ ಎಲ್ಲ ಇನ್ಸ್ಟಿಟ್ಯೂಟ್ಗೆ ಹೋಗುವಾಗ ಯಾರು ಇಂಟ್ರೆಸ್ಟ್ ಇದ್ದಾರೆ ಅವ್ರು ಬರ್ತಾರೆ. ಅಲ್ಲಿ ಬಾಲಕಾರ್ಮಿಕರು, ನಾನು ಹೋದ್ಮೇಲೆ ಗೊತ್ತಾಯ್ತು ಇವರು ಬಾಲಕಾರ್ಮಿಕರು ಅಂತೇಳಿ ಗೊತ್ತಾಯ್ತು. ಬಾಲಕಾರ್ಮಿಕರು ಮತ್ತು ಯಾವುದೋ ಒಂದು ದುರಭ್ಯಾಸ ಇಟ್ಟುಕೊಂಡು ಬಿಟ್ಟು ಬಂದಂತ ಯಾವ್ದು ಕುಡಿತ ದುರಭ್ಯಾಸ ಬಂದವರು
ಸೊ ಅವಾಗ ಏನಾಯ್ತು ಅಂತ ಹೇಳಿದ್ರೆ ನನ್ಗೆ ಆ ಒಂದು ವಿದ್ಯಾರ್ಥಿಗಳಿಗೆ ನಾನು ತರಬೇತಿ ಕೊಟ್ಟಿದ್ದೇನೆ, ಅದರಲ್ಲೇ 50% ಸೆಟ್ ಆಗಿದೆ. ಯಾಕಂದ್ರೆ ಏನು ಬೇಸಿಕ್ ನಾಲೆಜ್ ಇಲ್ಲ, ಎಜುಕೇಶನ್ ಇಲ್ಲ, ಅದರಲ್ಲೇ 50% ಅಂದ್ರೆ ಆ ಟೈಮ್ನಲ್ಲಿ 40 ಜನರಲ್ಲಿ 20 ಜನ ವರ್ಕ್ ಮಾಡ್ತಾರೆ. ಸೊ ಅದು ನನಗೆ ಬಹಳ ಖುಷಿ ಇದ್ರ ಜೊತೆಗೆ ಪ್ರತಿಯೊಬ್ಬನ ಜೀವನದಲ್ಲಿ ಒಂದಲ್ಲ ಒಂದು ಕಹಿ ಘಟನೆಗಳು, ಒಂದು ನೋವಿನ ಸಂಗತಿಗಳು ಇರ್ತವೆ. ಈ ಒಂದು ಸಿಹಿ ಘಟನೆ ನಡುವೆ ಏನಾದ್ರೂ ಒಂದು ಕಹಿ ಬೆಳವಣಿಗೆ ಆಗ್ತಾ ಇರುವಾಗ ಒಂದು ಆಗುತ್ತೆ. ಅದರ ಜೊತೆ ನಮ್ಗೆ ಕೂಡ ನಾನು ಜೆ ಸಿ ಐ ಜೊತೆಯಲ್ಲಿ ಸೇರಿಕೊಂಡು ನಾನು ತನ್ಮಯ ಟೆಕ್ನಾಲಜಿ ಮಾಡುವಾಗ ಅದು ಇನಾಗ್ರೇಷನ್ ಮಾಡಿ ಟ್ರೈನಿಂಗ್ ಆಗ್ತಾ ಇರುವಾಗ ಅದನ್ನು ಕೆಲವು ನಮ್ಮವರೇ ಅದನ್ನು ನಿಲ್ಲಿಸ್ಬೇಕು ಅಂತ ಹೇಳುವಂತ ಒಂದು ಪ್ಲಾನ್ ಮಾಡಿದ್ರು. ಅದೊಂದು ಬೇಜಾರು ನನಗೆ, ಆದ್ರೆ ಅದು ದೇವರ ದಯದಿಂದ ನಮ್ಮ ಅಪಾರ್ಟ್ಮೆಂಟ್ ನಿಲ್ಲಿಲ್ಲ, ಅದು ಮುಂದುವರ್ತಾ ಇದೆ. ಸೊ ಅದೊಂದು ನನಗೆ ಬಹಳ ಬೇಜಾರು. ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಮಂಜುನಾಥ ಸಂಘ ಆಶೀರ್ವಾದ ನಿಮಗಿರುವಾಗ ಎಂತ ವಿರೋಧಗಳು ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ವಿರೋಧಗಳ ನಡುವೆ ನೀವು ಸಾಧಕರಾಗಿ ಸಾಧನೆ ಮಾಡಿ ಈ ಮಟ್ಟಕ್ಕೆ ನೀವು ಬೆಳೆದು ನಿಂತಿದ್ದೀರಿ, ಖಂಡಿತ ಖುಷಿ ಆಗ್ತದೆ. ಇದ್ರ ಜೊತೆಗೆ ಕೊನೆಯಲ್ಲಿ ನಮ್ಮ ಜೊತೆಗೆ ಒಂದು ಮಾತು, ಇತ್ತೀಚೆಗೆ ನಾವು ಕೇಳ್ತಾ ಇದ್ದೇವೆ ಯುವಕರು ಎಲ್ಲೋ ಒಂದು ಕಡೆಗೆ ಹಾದಿ ತಪ್ಪತಾ ಇದ್ದಾರೆ, ಯುವಕರು ಎಲ್ಲೋ ಒಂದು ಕಡೆಗೆ ಸಾಮಾಜಿಕ ಜಾಲತಾಣಗಳ ದಾಸರಾಗ್ತಾ ಇದ್ದಾರೆ, ಯುವಕರು ಎಲ್ಲೋ ಒಂದು ಜೀವನದಿಂದ ವಂಚಿತರಾಗ್ತಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ನೀವು ಮನೆ ಮಾತು ಏನ್ ಹೇಳ್ತೀರಿ? ಈಗಿನ ಯುವಕರು ಈ ರೀತಿ ಕೆಟ್ಟ ಒಂದು ಅಭ್ಯಾಸವನ್ನು ರೂಢಿ ಮಾಡಿಕೊಳ್ಳುವುದು ಬಹಳ ಬೇಜಾರು. ನಾನು ಹೇಳುವಂತದ್ದು ಸಮಾಜದಲ್ಲಿ ಇವತ್ತಿನ ದಿನ ಸ್ವಂತ ಉದ್ಯೋಗದ ಜೊತೆಯಲ್ಲಿ ಒಳ್ಳೆ ಇನ್ಕಮ್ ಮಾಡಲಿಕ್ಕೆ ಹಲವಾರು ದಾರಿಗಳಿವೆ. ಅದರಲ್ಲೂ ಟಿವಿ ಟೆಕ್ನಿಷಿಯನ್ ಅಥವಾ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಯಾವುದೇ ಟೆಕ್ನಿಕಲ್ ಫೀಲ್ಡ್ನಲ್ಲಿ ಆತ ವರ್ಕ್ ಮಾಡಿ ಏನು ಬಂಡವಾಳ ಕಡಿಮೆ ಆಗಿದೆ ಡೈಲಿ ಮಿನಿಮಮ್ 1-3,000 ಇನ್ಕಮ್ ಮಾಡುವಂತಿದೆ. ಯಾಕೆಂದ್ರೆ ಇವತ್ತಿನ ದಿನ ದೊಡ್ಡ ದೊಡ್ಡ ಕ್ಯಾಪಿಟಲ್ ಸಿಟಿಗಳಲ್ಲಿ ಮಂಗಳೂರು ಇರ್ಬೋದು ಅಥವಾ ಬ್ಯಾಂಗ್ಳೂರು ಮೈಸೂರು ಯಾವುದೇ ಕ್ಯಾಪಿಟಲ್ ಸಿಟಿಯಲ್ಲಿ ನುರಿತ ಟೆಕ್ನಿಷಿಯನ್ಸ್ ಕಡಿಮೆ ಕಡಿಮೆ. ಯಾಕೆಂತೇಳಿದ್ರೆ ಒಂದು ಫ್ಲಾಟ್ ನಲ್ಲಿ ಎಲೆಕ್ಟ್ರಿಕಲ್ ವರ್ಕರ್ ಸಿಗ್ಬೇಕಂತಂದ್ರೆ 1 ವಾರ ಕಾಯ್ಬೇಕು, ಒಂದು ಫ್ಲಾಟ್ ಅಲ್ಲಿ ಟಿವಿ ರಿಪೇರಿ ಅವನು ಹೋಗ್ಬೇಕಂದ್ರೆ 3 ದಿನ ಕಾಯ್ಬೇಕಿತ್ತು. ಅಥವಾ ಅವನು ಹೋದ್ರೆ ಅವನು ಟಿವಿ ಅನ್ನು ಇಟ್ಕೊಂಡು ಬಂದಿರ್ತಾನೆ, ಯಾರಿಗೂ ಕೊಟ್ಟಿರ್ತಾನೆ, ಯಾಕಂದ್ರೆ ಅವನಿಗೆ ನಾಲೆಜ್ ಇರುತ್ತಿಲ್ಲ. ಸೊ ಇದು ಎಲ್ಲ ಸಮಸ್ಯೆಗಳು. ಆದ್ರಿಂದ ಇವತ್ತಿನ ದಿನ ಯುವಕರು ಯಾವುದೇ ರೀತಿಯಲ್ಲಿ ಬೇರೆ ಚಟಗಳಿಗೆ ಆಗದೆ ರೂಟ್ಸೆಟ್ ಮತ್ತು ಆರ್ಸೆಟಿ ಸಂಸ್ಥೆಗಳಷ್ಟೇ, ಪ್ರತಿಯೊಂದು ಜಿಲ್ಲೆಯಲ್ಲೂ ರೂಟ್ಸೆಟ್ ಮತ್ತು ಆರ್ಸೆಟಿ ಸಂಸ್ಥೆ, ಆ ಸಂಸ್ಥೆಯನ್ನು ಕಾಂಟ್ಯಾಕ್ಟ್ ಆಗಿ ನಿಮಗೆ ಇಷ್ಟವಾದಂತಹ ಟೆಕ್ನಿಕಲ್ ಫೀಲ್ಡ್ ಅನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಟ್ರೈನಿಂಗ್ ಪಡೆಯಿರಿ. ಟ್ರೈನಿಂಗ್ ಪಡೆದ ಮೇಲೆ ನೀವು 2 ವರ್ಷದ ಒಳಗಡೆ ಬ್ಯಾಂಕಿನವರೇ ಅಥವಾ ರೂಟ್ಸೆಟ್ ಅಥವಾ ಆರ್ಸೆಟಿ ಅವರೇ ನಿಮಗೆ ಬ್ಯಾಕಪ್ ಕೊಡ್ತಾರೆ ಸ್ವಂತ ಉದ್ಯೋಗ ಮಾಡಿಸಿ. ಜೊತೆಯಲ್ಲಿ ಪ್ರತಿಯೊಂದು ಟ್ರೈನಿಂಗಿನ ಗೆಸ್ಟ್ ಫ್ಯಾಕಲ್ಟಿಗಳು ಕೂಡ ನಿಮಗೆ ಬ್ಯಾಕಪ್ ಕೊಡ್ತಾರೆ ಟೆಕ್ನಿಕಲ್. ಏನೇ ಟೆಕ್ನಿಕಲ್ ಸಮಸ್ಯೆಗಳು ಅಂದ್ರೆ ಅವರು ಫೋನ್ ಮಾಡಿದಾಗ ಅವರು ಸೊಲ್ಯೂಷನ್ ಕೊಡ್ತಾರೆ. ಸೊ ಇಂಥ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡು ನೀವು ತರಬೇತಿ ಪಡೆಯಿರಿ. ಮುಂದಿನ ದಿನಗಳಲ್ಲಿ ನಿಮ್ಮ ಸ್ವಂತ ಉದ್ಯೋಗದ ಜೊತೆಯಲ್ಲಿ ಸಮಾಜದಲ್ಲಿ ಉತ್ತಮವಾದಂತಹ ವ್ಯಕ್ತಿಗಳಾಗ್ತೀರಿ ಅಂತ ಹೇಳುವ ಆಶೆ. ನೋಡಿದ್ರೆ ವೀಕ್ಷಕರೇ, ಪ್ರದೀಪ್ ಕುಮಾರ್ ಸರ್ ಅವರ ಮನದಾಳದ ಮಾತು, ಬಡತನದ ನಡುವೆ ಛಲ ಪರಿಶ್ರಮ ಸಾಧಿಸಲೇಬೇಕಾದಂತ ಒಂದು ಮನಸ್ಸಿದ್ರೆ ಯಾವುದೇ ಅಡ್ಡಿ ಆತಂಕಗಳ ನಡುವೆಯೂ ಸಹ ಏನನ್ನಾದರೂ ಸಾಧನೆ ಮಾಡಬಹುದು ಅನ್ನುವಂಥ ವಿಚಾರಗಳನ್ನ ನಿಮ್ಮ ಮುಂದೆ ಶ್ರೀಯುತ ಪ್ರದೀಪ್ ಕುಮಾರ್ ಸರ್ ಅವರು ತೆರೆದಿದ್ದಾರೆ. ಸ್ವಾವಲಂಬಿ ಬದುಕಿನತ್ತ ಸಾಗೋಣ ಅನ್ನುವಂಥ ಮಾತಿನೊಂದಿಗೆ ಮುಂದಿನ ವಾರದಲ್ಲಿ ಮತ್ತೊಬ್ಬ ಸಾಧಕರೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ನಮಸ್ಕಾರ.